कार्यक्रम सह प्रायोजक ब्राइडल स्टोरी नैज गुणम सौंदर्य सत्यनाथ स्टोर ನಮಸ್ಕಾರ ವೀಕ್ಷಕರೇ ಅವರಿಗೆ ಸ್ವಾಗತ ನಾನು ಪ್ರಗತಿ ಎಸ್ ಸೊ ಎಲ್ಲಾ ಕಡೆ ನಾವು ಕೇಳ್ತಾ ಇದ್ದೇವೆ ಡೆಂಗ್ಯೂ ಹೆಚ್ಚಳವಾಗ್ತಾ ಇದೆ ಅನ್ನುವಂಥದ್ದು ಸೊ ಮಳೆಗಾಲ ಪ್ರಾರಂಭ ಆದಾಗ ಅನೇಕ ಸಮಸ್ಯೆಗಳು ಬರ್ತದೆ ಮಳೆಗಾಲದಲ್ಲಿ ಡೆಂಗ್ಯೂ ಆಗಿರಬಹುದು ಮಲೇರಿಯಾ ಆಗಿರಬಹುದು ಇನ್ನು ಫೈಲೇರಿಯಾ ಆಗಿರಬಹುದು ಸೊ ಈ ಸಂದರ್ಭದಲ್ಲಿ ನಾವು ಜನರಿಗೆ ಒಂದು ಜಾಗೃತಿಯನ್ನ ಮೂಡಿಸಬೇಕಾಗ್ತದೆ ಯಾವ ರೀತಿಯಲ್ಲಿ ಅವರು ಎಚ್ಚರಿಕೆಯನ್ನ ವಹಿಸಬೇಕಾಗ್ತದೆ ಅನ್ನುವಂಥದ್ದು ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಇದ್ದಾರೆ ಜಿಲ್ಲಾ ಮಲೇರಿಯಾ ನೋಂದಾವಣಾಧಿಕಾರಿ ಆಗಿರುವಂತಹ ಡಾಕ್ಟರ್ ಪ್ರಶಾಂತ್ ಭಟ್ ಅವರು ಮೊದಲಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ನಮಸ್ಕಾರ ಮಳೆಗಾಲ ಪ್ರಾರಂಭ ಆದಾಗ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತದೆ ಸೊ ಅದರಲ್ಲಿ ಡೆಂಗಿ ಆಗಿರ್ಬಹುದು ಮಲೇರಿಯಾ ಆಗಿರ್ಬಹುದು ಇನ್ನು ಫೈಲೇರಿಯಾ ಮುಖ್ಯವಾಗಿ ಈ ಮೂರು ಸಮಸ್ಯೆಗಳು ಜನರಲ್ಲಿ ಕಾಣಿಸ್ಕೊಳ್ಳುವಂತದ್ದು ಸೊ ನಾವು ಕಳೆದ ಕೆಲವು ದಿನಗಳಿಂದ ನೋಡ್ತಾ ಇದ್ದೇವೆ ರಾಜ್ಯದಲ್ಲಿ ಡೆಂಗಿ ಪ್ರಕರಣ ಹೆಚ್ಚಳವಾಗ್ತಾ ಇದೆ ಅನ್ನುವಂಥದ್ದು ಅಹ್ ಸೊ ನಾವು ಉಡುಪಿ ಜಿಲ್ಲೆಯನ್ನ ತಗೊಂಡು ನಾವು ಮಾತನಾಡುವುದಾದ್ರೆ ಸೊ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಪ್ರಕರಣಗಳು ದಾಖಲಾಗಿವೆ ಅನ್ನುವಂಥದ್ದು ಸೊ ನಮ್ಮ ಉಡುಪಿ ಜಿಲ್ಲೆ ಕೋಸ್ಟಲ್ ಏರಿಯಾದಲ್ಲಿ ಬರ್ತದೆ ಸೊ ರಾಜ್ಯದ ಏನು ಸಮುದ್ರ ತೀರ ಇದೆ ಅಲ್ಲಿ ಡೆಂಗಿ ಪ್ರತಿ ವರ್ಷವೂ ಕೂಡ ಜಾಸ್ತಿ ಪ್ರಮಾಣದಲ್ಲೇ ಇರೋದು ಸೊ ಈ ವರ್ಷ ಟೋಟಲ್ಲು ರಾಜ್ಯದಲ್ಲಿ ನೋಡಿದರೆ ಐದು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ಈಗಾಗಲೇ ವರದಿಯಾಗಿದ್ದಾವೆ ನಮ್ಮಲ್ಲಿ ಈವರೆಗೆ ನಿನ್ನೆವರೆಗೆ ನಮ್ಮಲ್ಲಿ ಎರಡು ನೂರು ಕೇಸ್ಗಳು ಎರಡು ನೂರ ಎರಡು ಟು ಬಿ ಸ್ಪೆಸಿಫಿಕ್ ಕೇಸ್ಗಳು ರಿಪೋರ್ಟ್ ಆಗಿದ್ದಾವೆ ಸೊ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಹತ್ತನೇ ಪ್ಲೇಸ್ ನಲ್ಲಿ ನಮ್ಮ ಜಿಲ್ಲೆ ಇದೆ ಓಕೆ ಹೇಗೆ ಈಗ ಈ ಡೆಂಗಿ ಸೊ ಡೆಂಗಿ ಅಂತ ಹೇಳುವಂತದ್ದು ಒಂದು ವೈರಸ್ನಿಂದ ಬರುವಂಥ ಒಂದು ಕಾಯಿಲೆ ಸೊ ಈ ಕಾಯಿಲೆ ಮನುಷ್ಯರಿಂದ ಮನುಷ್ಯರಿಗೆ ಡೈರೆಕ್ಟ್ ಆಗಿ ಹರಡಕ್ಕೆ ಸಾಧ್ಯತೆ ಇಲ್ಲ ಸೊ ಇದು ಹರಡಬೇಕು ಅಂತಂದ್ರೆ ಮಧ್ಯದಲ್ಲಿ ಒಂದು ವಾಹಕ ಇರ್ಬೇಕು ಅದಕ್ಕೆ ರೋಗ ವಾಹಕ ಅಂತ ಕರಿತೇವೆ ಈ ಡೆಂಗಿನಲ್ಲಿ ಹೆಚ್ಚಾಗಿ ಇಡೀಸ್ ಅಂತ ಹೇಳುವಂಥ ಒಂದು ಸೊಳ್ಳೆ ಇರುತ್ತೆ ಈ ಒಂದು ಸೊಳ್ಳೆ ಒಂದು ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ಪರ್ಸನಿಂದ ಇನ್ನೊಬ್ಬರಿಗೆ ಹರಡಕ್ಕೆ ಒಂದು ಕಾರಣ ಆಗುತ್ತೆ ಸೊ ಇಡೀ ಸೊಳ್ಳೆಯಿಂದ ಈ ರೋಗ ರೋಗಾಣು ಒಬ್ಬರಿಂದ ಒಬ್ಬರಿಗೆ ಹರಡುವಂತದ್ದನ್ನ ನಾವು ನೋಡ್ತೇವೆ ಓಕೆ ಹಾಗಾದರೆ ಒಬ್ಬ ಒಂದು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಡೆಂಗಿ ಹರಡೋದಿಲ್ಲ ಸೊ ಯಾರಿಗೆ ಹರಡೋದಿಲ್ಲ ಓಕೆ ಹಾ ಓಕೆ ಆ ಸೊಳ್ಳೆ ಇನ್ನೊಬ್ಬರಿಗೆ ಕಚ್ಚಿದ್ರೆ ಮಾತ್ರ ಸೊ ಯಾರಿಗೆ ಇನ್ಫೆಕ್ಟೆಡ್ ಇದ್ದಾರೆ ಯಾರಿಗೆ ಆಲ್ರೆಡಿ ಡೆಂಗಿ ಇದೆ ಅಂತಹ ರೋಗಿಗೆ ಏನಾದರೂ ಈ ಇಡಿ ಸೊಳ್ಳೆ ಕಚ್ಚಿಬಿಟ್ಟು ಅದಾದಮೇಲೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ನಾವು ಎಕ್ಸ್ಟರ್ನಲ್ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೇವೆ ಸೊ ಈ ಟೈಮ್ನಲ್ಲಿ ಅದು ಆ ಪರ್ಟಿಕ್ಯುಲರ್ ಏನು ಸೊಳ್ಳೆ ಇದೆ ಅದರ ಒಳಗಡೆ ರೋಗಾಣು ಬೆಳಿಬೇಕು ಓಕೆ ಸೊ ಅದಾದ ನಂತರ ಮತ್ತೆ ಕಚ್ಚಿದ್ರೆ ಬೇರೆಯವರಿಗೆ ಆವಾಗ ಈ ಒಂದು ಕಾಯಿಲೆ ಸೋಂಕು ಹರಡ್ತದೆ ಓಕೆ ಎಷ್ಟು ದಿನ ಬೇಕಾಗ್ತದೆ ಸರ್ ಈಗ ಅದು ಹರಡಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಅನ್ನುವಂಥದ್ದು ಸೊ ಯೂಶಲಿ ಎಕ್ಸ್ಟರ್ನಲ್ ಇನ್ಕ್ಯುಬೇಷನ್ ಪೀರಿಯಡ್ ಅಂತೇಳಿ ಏನು ಕರಿತೇವೆ ಆನ್ ಆ್ಯನ್ ಎವರೇಜ್ ಅರೌಂಡ್ ಫೋರ್ ಟು ಟೆನ್ ಡೇಸ್ ತಗೊಳತ್ತೆ ಆನ್ ಆ್ಯನ್ ಎವರೇಜ್ ನಾವು ಸೆವೆನ್ ಡೇಸ್ ಅಂತ ತಗೊಳ್ಬೋದು ಒಂದು ವಾರ ಅಂತ ತಗೊಳ್ಬೋದು ಸೊ ಈಗ ಒಂದು ಕಾ ಕಾಯಿಲೆ ಇರುವಂಥ ವ್ಯಕ್ತಿಗೆ ಸೊಳ್ಳೆ ಕಡಿದ್ರೆ ಅದರ ನಂತರ ಆಲ್ಮೋಸ್ಟ್ ಒಂದು ವಾರದಲ್ಲಿ ಇನ್ನೊಬ್ಬರಿಗೆ ಅದು ಕಡಿದ್ರೆ ಯೂಸ್ವಲಿ ಬೇರೆಯವರಿಗೆ ಹರಡ್ತದೆ ಓಕೆ ಇನ್ನು ಸರ್ ಇದು ಲಕ್ಷಣಗಳು ಈಗ ಅಂತ ಹೇಳಿದರೆ ಮಳೆಗಾಲ ಬಂದಾಗ ಸ್ವಲ್ಪ ಜ್ವರ ಎಲ್ಲ ಕಾಮನ್ ಆಗಿ ಬರ್ತದೆ ಪ್ರತಿಯೊಬ್ಬರಿಗೂ ಸೊ ಈ ಡೆಂಕಿಯ ಲಕ್ಷಣ ಏನೆಲ್ಲ ಇರ್ತದೆ ಅನ್ನೋ ಅನ್ನುವಂಥದ್ದು ಸೊ ಹೇಗೆ ಗೊತ್ತಾಗ್ತದೆ ಅವರಿಗೆ ಮನೆಯಲ್ಲೇ ಯೂಸ್ವಲಿ ಜ್ವರ ಇರುತ್ತೆ ಯಾವುದೇ ವೈರಲ್ ಫೀವರ್ ಇದ್ದರೆ ವೈರಲ್ ಇದಿದ್ದರೆ ಜ್ವರ ಬರೋದು ಕಾಮನ್ನು ಸೊ ಡೆಂಗಿನಲ್ಲೂ ಕೂಡ ವೈರಲ್ ಸೋಂಕು ಇರೋದ್ರಿಂದ ಇದರಲ್ಲಿ ಜ್ವರ ಹೆಚ್ಚಾಗಿ ಕಂಡುಬರುತ್ತದೆ ಜ್ವರದ ಜೊತೆಗೆ ಸ್ವಲ್ಪ ಮಟ್ಟಿಗೆ ಹೆಡ್ ಏಕ್ ಇರ್ಬೋದು ಪೆರಿ ಆರ್ಬೈಟಲ್ ಪೇನ್ ಅಂತ ನಾವು ಕರಿತೇವೆ ಕ್ಲಾಸಿಕಲಿ ಪೆರಿ ಆರ್ಬೈಟಲ್ ಪೇನ್ ಅಂತಂದ್ರೆ ಕಣ್ಣಿನ ಸುತ್ತಮುತ್ತಲು ಸ್ವಲ್ಪ ಮಟ್ಟಿಗೆ ನೋವಿರುವಂಥದ್ದನ್ನು ನೋಡ್ತೇವೆ ಇದು ಬಿಟ್ಟು ತುಂಬಾ ಜನಕ್ಕೆ ರ್ಯಾಶಸ್ ಬರ್ಬೋದು ಮೈಯಲ್ಲಿ ರ್ಯಾಷಸ್ ಬರುತ್ತೆ ಬಟ್ ಅದು ರಾಶಸ್ ಇಲ್ಲದೆ ಹೋದನ್ನು ಕೂಡ ನಾವು ಡೆಂಗಿ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಬಟ್ ಯೂಸ್ವಲಿ ಜ್ವರ ಅಂತೂ ಕಾಮನ್ ಆಗಿರ್ತದೆ ಹೆಡ್ಡೇಕು ಕಾಮನ್ ಆಗಿರ್ತದೆ ಮೈಕೈ ನೋವು ಇರ್ತದೆ ಸುಸ್ತು ಇರ್ತದೆ ಸೊ ಅದ್ರ ಜೊತೆನಲ್ಲಿ ಪೆರಿ ಆರ್ಬೈಟಲ್ ಪೇನ್ ಅಂತ ಹೇಳಿ ಕರಿತೇವೆ ಆದಷ್ಟು ಯೂಸ್ವಲಿ ನಾವು ನೋಡುವಂಥದ್ದು ತುಂಬಾ ಜನರಲ್ಲಿ ರ್ಯಾಷಸ್ ಕೂಡ ಇರ್ತದೆ ಹ್ಞೂ ಹ್ಞೂ ಇದು ಗುಣ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಸಾಮಾನ್ಯವಾಗಿ ವೈರಸ್ನಿಂದ ಬರುವಂಥ ಕಾಯಿಲೆ ಹಾಗಾಗಿ ಇದು ಎನಿ ವೈರಲ್ ಡಿಸೀಸ್ ಯಾವುದೇ ಇದ್ರೂ ಕೂಡ ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೀವಿ ಅದಕ್ಕೆ ಪ್ರಕ್ ಅಂದರೆ ನಿರ್ದಿಷ್ಟವಾದಂಥ ಚಿಕಿತ್ಸೆ ಅಂತ ಹೇಳುವಂಥದ್ದು ಯಾವುದು ಇಲ್ಲದೆ ಇರೋದಿಲ್ಲ ಸೊ ಒಂದು ವಾರದಲ್ಲಿ ಯೂಸ್ವಲಿ ಕಮ್ಮಿ ಆಗುತ್ತೆ ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ ಕಮ್ಮಿ ಆಗುತ್ತೆ ಅಲ್ವಾ ಇನ್ನೂ ಹೆಚ್ಚು ಅಂತಂದರೆ ಒಂದು ಹತ್ತು ದಿವಸ ಬೇಕಾಗುತ್ತೆ ಸುಮಾರು ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಆಟೋಮ್ಯಾಟಿಕಲಿ ಕಮ್ಮಿ ಆಗುತ್ತೆ ಇನ್ನೊಂದು ಐದು ಪರ್ಸೆಂಟ್ ಜನಕ್ಕೆ ಸ್ವಲ್ಪ ಮಟ್ಟಿಗೆ ಹಾಸ್ಪಿಟಲೈಝೇಷನ್ ಬೇರೆ ಚಿಕಿತ್ಸೆ ಅವರಿಗೆ ಲೈಫ್ ಸಪೋರ್ಟ್ ಬೇಕಾಗ್ಬೋದು ಒಂದು ಒಂದರಿಂದ ಎರಡು ಪರ್ಸೆಂಟ್ ಜನಕ್ಕೆ ತುಂಬ ಸಿವಿಯರ್ ಇರುತ್ತೆ ಅಂಥವರಿಗೆ ಬೇರೆ ಬೇರೆ ಲೈಫ್ ಸಪೋರ್ಟ್ ಲೈಕ್ ವೆಂಟಿಲೇಷನ್ ಬೇಕಾಗಬಹುದು ಕೆಲವು ಜನಕ್ಕೆ ಇನ್ನೂ ಕೆಲವರ್ಷನಕ್ಕೆ ಟ್ರಾನ್ಸ್ಮಿಷನ್ ಬೇಕಾಗಬಹುದು ರಕ್ತ ಕೊಡಬೇಕಾಗ್ಬೋದು ಪ್ಲೇಟ್ಲೆಟ್ಸ್ ಕೊಡಬೇಕಾಗ್ಬೋದು ಸೊ ಬೇರೆ ಬೇರೆ ರೀತಿಯ ಲೈಫ್ ಸಪೋರ್ಟ್ ಅವರಿಗೆ ಬೇಕಾಗುತ್ತೆ ಸಿವಿಯರ್ ಕೇಸ್ಗಳಿಗೆ ತುಂಬಾ ಸಿವಿಯರ್ ಇದ್ರೆ ಅಂತವರಿಗೆ ಒಂದು ಪರ್ಸೆಂಟ್ ಟೂ ಪರ್ಸೆಂಟ್ ಭಯ ಡೆಂಗಿ ಅಂತ ಸೀರಿಯಸ್ ಆ ತರ ಏನಾದ್ರೂ ಉಂಟಾ ಡೆಂಗಿ ಬಂದ ತಕ್ಷಣ ಭಯ ಆಗತ್ತೆ ಇಲ್ಲ ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗ ಇದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಆ ವೈರಸ್ ನಿಂದ ಬರುವಂತದ್ದು ಒಂದು ಏಳರಿಂದ ಹತ್ತು ದಿವಸ ಒಳಗಡೆ ಹೋಗುತ್ತೆ ಬಟ್ ಆದರೆ ಭಯಪಟ್ಟುಕೊಳ್ಬಾರ್ದು ಅಂತ ಹೇಳಿದ ತಕ್ಷಣವೇ ತುಂಬ ನಿರ್ಲಕ್ಷ್ಯನೂ ಕೂಡ ವಹಿಸ್ಬಾರ್ದು ಯಾಕೆಂತಂದರೆ ಇದರಲ್ಲಿ ನಿರ್ಜಲೀಕರಣ ಒಂದು ನೀರಿನ ಅಂಶ ಕಮ್ಮಿ ಆಗುವಂಥದ್ದು ಒಂದು ಅದ್ರ ಜೊತೇನಲ್ಲಿ ಬ್ಲೀಡಿಂಗ್ ಟೆಂಡೆನ್ಸಿ ಬರ್ಬೋ ಸಾಧ್ಯತೆ ಇದೆ ಕೆಲವು ಕ್ಷಣಕ್ಕೆ ಬ್ಲೀಡಿಂಗ್ ಟೆಂಡೆನ್ಸಿ ಇರುತ್ತೆ ಒಳಗಡೆ ಬ್ಲೀಡ್ ಆಗ್ಬೋದು ಶರೀರದ ಒಳಗಡೆ ಯಾವುದೇ ಪಾರ್ಟಲ್ಲಿ ಬ್ಲೀಡ್ ಆಗ್ಬೋದು ಎಸ್ಪೆಷಲಿ ಏನು ಅನ್ನನಾಳ ಇರುತ್ತೆ ಪೂರ್ತಿಯಾಗಿ ಜಿ ಐ ಟ್ರ್ಯಾಕ್ಟಲ್ಲಿ ಎಲ್ಲಾದರೂ ಬ್ಲೀಡಿಂಗ್ ಆಗ್ಬೋದು ಇಂಟ್ರೇನಿಯಲ್ ಬ್ಲೀಡಿಂಗ್ ಆಗ್ಬೋದು ಸೊ ಬೇರೆ ಬೇರೆ ಕಡೆಯಲ್ಲಿ ಮ ಓರಲ್ ಕ್ಯಾವಿಟಿಯಲ್ಲಿ ಬ್ಲೀಡ್ ಆಗ್ಬೋದು ಕಣ್ಣಿನಲ್ಲಿ ಬ್ಲೀಡ್ ಆಗ್ಬೋದು ಸೊ ಬೇರೆ ಬೇರೆ ಕಡೆ ಬ್ಲೀಡ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಬ್ಲೀಡಿಂಗ್ ಆಯಿತು ಅಂತಂದರೆ ಆವಾಗ ಸ್ವಲ್ಪ ರಿಸ್ಕ್ ಇದೆ ಸೊ ಸಡನ್ನಾಗಿ ಕೊಲಾಪ್ಸ್ ಆಗುವಂಥದ್ದು ಕೂಡ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಭಯಪಡೋ ಅಗತ್ಯ ಇಲ್ಲ ಬಟ್ ಆದರೆ ಜಾಗರೂಕತರಾಗಿರಬೇಕು ಭಯಪಡುವಂತ ಅಗತ್ಯ ಇಲ್ಲ ಬಟ್ ಡೆಫಿನೆಟ್ಲಿ ಡೆಂಗಿ ಅಂತ ಸಲ ಡಯಾಗ್ನೋಸ್ ಆದ ನಂತರ ಸೊ ಪ್ರತಿ ಎರಡು ದಿನಕ್ಕೊಮ್ಮೆ ವೈದ್ಯರಿಗೆ ಕಾಣಿಸ್ಬಿಟ್ಟು ಅವರದ್ದು ಒಂದು ಸಲಹೆಯನ್ನು ಪಡೆದುಕೊಳ್ಳೋದು ಅತ್ಯುತ್ತಮಂತೆ ಜನರು ಬಹಳ ಮುಖ್ಯ ಅದನ್ನ ನಾನು ಹೇಳಬೇಕು ಅಂತಂದ್ರೆ ಈಗ ಈ ಒಂದು ಬ್ಯಾಕ್ಟರಿ ಏನಿದೆ ರೋಗವಾಹಕ ಇದೆ ಅದನ್ನು ನಾವು ತಿಳ್ಕೋಬೇಕು ಸೊ ಜಾಗೃತಿಯನ್ನು ಮೂಡಿಸೋಕ್ಕಿಂತ ಪೂರ್ವದಲ್ಲಿ ಸೊ ಅದು ಹೇಗೆ ಹರಡ್ತದೆ ಅಂತ ಹೇಳೋದನ್ನ ಸ್ವಲ್ಪ ಡಿಟೇಲ್ ಆಗಿ ತಿಳ್ಕೊಂಡ್ರೆ ಅನುಕೂಲ ಆಗುತ್ತೆ ಸೊ ಈಗ ನಾನು ಆಗಲೇ ಹೇಳಿದಾಗ ಈಡಿಸ್ ಅಂತ ಹೇಳುವಂಥ ಸೊಳ್ಳೆಯಿಂದ ಹರಡುವಂಥದ್ದು ಸೊ ಈಡಿಸ್ ಸೊಳ್ಳೆದು ಪೆಕ್ಯುಲ್ಯಾರಿಟಿ ಏನು ಅಂತಂದ್ರೆ ಇದು ಡೇ ಟೈಮಲ್ಲಿ ಬೈಟ್ ಮಾಡುತ್ತೆ ಓಕೆ ಸೊ ಉಳಿದ ಸೊಳ್ಳೆ ಥರ ಅಲ್ಲ ಉಳಿದ ಸೊಳ್ಳೆ ಈಗ ಮಲೇರಿಯಾ ಹರಡುವಂಥದ್ದು ಎನಾಫಿಲಿಸ್ ಸೊಳ್ಳೆ ಅಂತ ಹೇಳುವಂಥದ್ದು ಸೊ ಈ ಸೊಳ್ಳೆ ರಾತ್ರಿ ಕಡಿಯುವಂಥದ್ದನ್ನು ರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಕಡಿಯುವಂಥದ್ದನ್ನು ನಾವು ನೋಡ್ತೇವೆ ಬಟ್ ಆದರೆ ಡೆಂಗಿ ಸೊಳ್ಳೆ ಏನಿದೆ ಈಡಿಸ್ ಅಂತ ಹೇಳುವಂಥ ಸೊಳ್ಳೆ ಇದು ಡೇ ಡೇ ಟೈಮ್ ಬೈಟರ್ ಸೊ ಹಾಗಾಗಿ ಏನಾಗುತ್ತೆ ನಾವು ವರ್ಕಿಗೆ ಹೋಗ್ತೇವೆ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಇರ್ತೀವಿ ಅಥವಾ ಯಾವುದೋ ಒಂದು ವರ್ಕ್ ಪ್ಲೇಸಲ್ಲಿ ಇದು ಯಾವುದೋ ಒಂದು ಸ್ಕೂಲ್ ಇರ್ಬೋದು ಯಾವುದೋ ಒಂದು ಆಫೀಸ್ ಇರ್ಬೋದು ಯಾವುದೋ ಒಂದು ಇಂಡಸ್ಟ್ರಿ ಇರ್ಬೋದು ಅಲ್ಲಿ ನಾವು ವರ್ಕಿಗೆ ಹೋಗ್ತೇವೆ ಸೊ ಅಲ್ಲಿ ವರ್ಕು ಮಾಡ್ತಾ ಇರುವಾಗಲೇ ಇದು ಕಡಿಯುವಂಥದ್ದು ಸೊ ಡ್ಯೂರಿಂಗ್ ದ ಡೇ ಟೈಮ್ ಕಡಿಯುವಂಥದ್ದು ಸೊ ಆವಾಗ ನಮಗೆ ಈ ನೆಟ್ಟು ಗಿಟ್ಟು ಎಲ್ಲ ಹಾಕೊಳ್ಳಕ್ಕೆ ಆಗೋದಿಲ್ಲ ಬೆಡ್ ಅಂದ್ರೆ ಮಾಸ್ಕಿಟೋ ನೆಟ್ ಹಾಕೊಳ್ಳುವಂತ ಪರಿಸ್ಥಿತಿ ಇರೋದಿಲ್ಲ ಸೊ ಎಸ್ಪೆಷಲಿ ಸೊಳ್ಳೆ ಕಡಿಯೋದು ಎಲ್ಲಿ ಎಕ್ಸ್ಪೋಸ್ಡ್ ಪಾರ್ಟ್ ಇದೆ ಲೈಕ್ ಈಗ ಹಾಫ್ ಸ್ಲೀವ್ ಹಾಕಿ ಹೋಗ್ತೀವಿ ಕೈ ಪೂರ್ತಿ ಎಕ್ಸ್ಪೋಸ್ಡ್ ಇರುತ್ತೆ ಅಥವಾ ಏನು ಈ ಹೊಲದಲ್ಲಿ ಅಥವಾ ಬೇರೆ ಕಡೆ ಕೆಲಸ ಮಾಡುವಾಗ ಮೋಸ್ಟ್ ಆಫ್ ದಿ ಬಾಡಿ ಪಾರ್ಟ್ಸ್ ಎಕ್ಸ್ಪೋಸ್ಡ್ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ಈ ಸೊಳ್ಳೆ ಕಡಿಯೋದು ಸಾಮಾನ್ಯವಾಗಿ ಕಡಿತದೆ ಇನ್ನೊಂದು ಪೆಕ್ಯುಲ್ಯಾರಿಟಿ ಇ ಡಿ ಸೊಳ್ಳೆದೇನು ಅಂತಂದರೆ ಇದು ತುಂಬ ಚಿಕ್ಕ ಕ್ವಾಂಟಿಟಿ ಆಫ್ ವಾಟರ್ ಸ್ವಲ್ಪ ಇದ್ರೂ ಸಾಕಾಗುತ್ತೆ ಸೊ ಈಗ ನಾವು ಯಾವುದೋ ಒಂದು ಚಿಕ್ಕದು ಟೀ ಕಪ್ಪನ್ನು ಯೂಸ್ ಆ್ಯಂಡ್ ಥ್ರೋ ಕುಡಿದ್ಬಿಟ್ಟು ಎಸ್ದಿರ್ತೀವಿ ನಮಗೆ ಗೊತ್ತಿರೋಲ್ಲ ಮಳೆ ಇದೆ ಮಳೆ ಮಳೆ ಇರುವಾಗ ಅದು ಟೀ ಕಪ್ಪು ಯೂಸ್ ಮಾಡಿ ಥ್ರೋ ಮಾಡಿರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ನಿಂತ್ಕೊಂಡಿರುತ್ತೆ ಅಲ್ಲಿ ಕೂಡ ನೂರಾರು ಸಂಖ್ಯೆಯಲ್ಲಿ ಈ ಒಂದು ಸೊಳ್ಳೆ ಬೆಳೀತದೆ ಸೊ ಅಂಥದ್ದು ಬಹಳ ಇದೆ ಬೇರೆ ಬೇರೆದು ಈಗ ಈ ಚಿಕ್ಕದು ಲೈಕ್ ಯಾವುದೋ ಒಂದು ಮುರಿದಿರುವಂಥ ಪ್ಲೇಟನ್ನು ಎಸ್ ಎಸಿತೀವಿ ಶೂ ಎಸ್ದಿರ್ತೀವಿ ಶೂದಲ್ಲಿ ನೀರು ನಿಲ್ಬೋದು ಸೊ ಆ ಥರ ಚಿಕ್ಕ ಚಿಕ್ಕ ಕ್ವಾಂಟಿಟಿ ಆಫ್ ವಾಟರ್ ಎಲ್ಲಿ ಸ್ವಲ್ಪ ಸಿಕ್ಕಿದ್ರು ಕೂಡ ನೀರಿನ ಅಂಶ ಕ್ಲೀನ್ ವಾಟರ್ ಅಲ್ಲಿ ಕೂಡ ಇದು ಬೆಳೀತದೆ ಸೊ ಸುತ್ತಮುತ್ತಲು ಮನೆ ಸುತ್ತಮುತ್ತಲೂ ಕೂಡ ಇದು ಬೆಳೀತದೆ ಸೇರಳವಾಗಿ ಅದೇ ರೀತಿನಲ್ಲಿ ಅರೇಕಾ ಪ್ಟೇಷನ್ ಇದೆ ನಮ್ಮದು ಫಾರ್ಮ್ ಇದೆ ಅಂತ ತಿಳ್ಕೊಳ್ಳಿ ಸೊ ತುಂಬ ರೂರಲ್ ಪ್ಲೇಸಲ್ಲಿ ನಮ್ಮ ಉಡುಪಿನಲ್ಲಿ ಸಾಕಷ್ಟು ಕಡೆ ಅರೇಕಾ ಪ್ಲಾಂಟೇಶನ್ ಇದೆ ಪೈನಾಪಲ್ ಪ್ಲಾಂಟೇಷನ್ ಇದೆ ಹಾಗೆ ರಬ್ಬರ್ ಪ್ಲಾಂಟೇಷನ್ ಇದೆ ಇಲ್ಲೆಲ್ಲ ಕೂಡ ಸೊಳ್ಳೆ ಬೆಳೆಯೋಕ್ಕೆ ಸಾಕಷ್ಟು ವಾತಾವರಣ ಇದೆ ಅರೆಕಾ ಪ್ಲಾಂಟೇಷನ್ ಫಾರ್ ಎಕ್ಸಾಂಪಲ್ ಅರೆಕಾ ಲೀವ್ಸು ಬೀಳತ್ತೆ ಸೊ ಅದು ಬಿದ್ದಾಗ ಅದ್ರ ಮೇಲೆ ನೀರು ನಿಲ್ಲತ್ತೆ ಆ ನೀರಿನಲ್ಲಿ ಅದು ಬೆಳೆಯುತ್ತೆ ಹೇರಳವಾಗಿ ಬೆಳೆಯುತ್ತೆ ಯಾಕೆಂದ್ರೆ ಒಂದು ಒಂದು ಚಿಕ್ಕ ಅರೆಕಾ ಪ್ಲಾಂಟೇಶನ್ ಗಾರ್ಡನ್ ತೆಗೆದುಕೊಂಡ್ರೆ ಅಲ್ಲಿ ನೂರಾರು ಈ ಥರ ಲೀವ್ಸ್ ಬಿದ್ಕೊಂಡಿರುತ್ತೆ ಸೊ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೊಳ್ಳೆ ಬೆಳೆಯುತ್ತೆ ಹೇರಳವಾಗಿ ಬೆಳೆಯುತ್ತೆ ಸೊ ಅಲ್ಲಿ ಹೋಗುವಾಗ ನಮ್ಮ ಜನರು ಯೂಸ್ವಲಿ ಎಕ್ಸ್ಪೋಸ್ಡ್ ಆಗಿ ಹೋಗ್ತಾರೆ ಲೈಕ್ ಈಗ ಏನೋ ಒಂದು ಲುಂಗಿ ಸುತ್ಕೊಂಡಿರ್ತಾರೆ ಅಥವಾ ಏನೋ ಕಚ್ಚೆ ಹಾಕ್ಕೊಂಡು ಹೋಗ್ತಾರೆ ಸೊ ಮೈ ಭಾಗ ಮ್ಯಾಕ್ಸಿಮಮ್ ಎಕ್ಸ್ಪೋಸ್ಡ್ ಇರುತ್ತೆ ಸೊ ಪೈನಾಪಲ್ ಪ್ಲಾಂಟೇಶನ್ ಫಾರ್ ಎಕ್ಸಾಂಪಲ್ ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳೆಯುತ್ತೆ ಪೈನಾಪಲ್ ಸ್ವಲ್ಪ ನೀರು ನಿಂತಿದ್ದು ಸಾಕಾಗುತ್ತೆ ಇಂತಲ್ಲೆಲ್ಲ ದೊಡ್ಡ ದೊಡ್ಡ ಏರಿಯಾದಲ್ಲಿ ಸಾಕಷ್ಟು ಹೇರಳವಾಗಿ ಈ ಸೊಳ್ಳೆ ಬೆಳೆಯುವಂಥ ಸಾಧ್ಯತೆ ಇದೆ ಸೊ ಅಂಥಲ್ಲಿ ಹೋಗುವಾಗಲೂ ಕೂಡ ನಮಗೆ ಪ್ರಿಕಾಷನ್ ತೆಗೆದುಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತಾವು ಪ್ರಿಕಾಷನ್ ಏನು ಮಾಡಬೇಕು ಅದನ್ನು ಕೇಳಿದಿರಿ ಸೊ ಪ್ರಿಕಾಷನ್ ಅಂತಂದ್ರೆ ನನ್ನ ದೃಷ್ಟಿಯಲ್ಲಿ ಈ ಸೊಳ್ಳೆಯನ್ನ ಕಡಿಸ್ಕೊಳ್ಬಾರ್ದು ಸೊ ಸೊಳ್ಳೆಯನ್ನ ಕಡಿಸ್ಕೊಳ್ಬಾರ್ದು ಅಂತಂದ್ರೆ ನಮ್ಗೆ ಅದ್ರ ಡೈನಾಮಿಕ್ಸ್ ಗೊತ್ತಿರಬೇಕು ಸೊಳ್ಳೆ ಯಾವಾಗ ಕಡಿಯುತ್ತೆ ಹೇಗೆ ಕಡಿಯುತ್ತೆ ಅಂತ ಸೊ ಡೇ ಟೈಮಲ್ಲಿ ಕಡಿಯುವಂಥದ್ದು ವರ್ಕ್ ಪ್ಲೇಸ್ ಅಲ್ಲಿ ಕಡಿಯುವಂಥದ್ದು ಸೊ ಎಲ್ಲಿ ವರ್ಕ್ ಮಾಡ್ತೀರಾ ನೀವು ಫಾರ್ಮ್ ಇರ್ಬೋದು ಯಾವುದೋ ಹೊಲ ಇರ್ಬೋದು ಅಲ್ಲಿ ಜಾಸ್ತಿ ಕಡಿಯುವಂಥದ್ದು ಸೊ ಹಾಗಾಗಿ ಅಲ್ಲಿಗೆ ಹೋಗುವಾಗ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಗತ್ಯ ಇದೆ ಏನು ಪ್ರೊಟೆಕ್ಷನ್ ಒಂದೇದು ಫುಲ್ಲು ಫುಲ್ ಸ್ಲೀವ್ ಬಟ್ಟೆಯನ್ನು ಪೂರ್ತಿ ಹಾಕ್ಕೊಂಡ್ರೆ ಈ ಒಂದು ನಮ್ಮ ಪ್ರದೇಶದಲ್ಲಿ ತುಂಬ ಕಷ್ಟ ನಮ್ಮ ಉಡುಪಿನಲ್ಲಿ ಸಾಕಷ್ಟು ಸೆಕೆ ಇರೋದ್ರಿಂದ ಜನ ತುಂಬ ಫುಲ್ ಸ್ಲೀವ್ ಶರ್ಟು ಪ್ಯಾಂಟು ಹಾಕ್ಕೊಂಡು ಕೆಳಗಡೆ ಹೋಗಿ ಅಷ್ಟು ಇಷ್ಟಪಡಲ್ಲ ಸೊ ಅದು ಸಮಸ್ಯೆ ಇದೆ ಸೊ ಅದನ್ನು ಕೂಡ ಒಂದು ಫುಲ್ ಕ್ಲಾತಿಂಗ್ ಅದು ಇಂಪಾರ್ಟೆಂಟ್ ಇರುತ್ತೆ ಅದು ಕ್ಲಾತ್ ಇರೋದ್ರೆ ಫುಲ್ ಕವರ್ ಆಗಿದ್ರೆ ಯೂಸಲಿ ಸೊಳ್ಳೆ ಕಡಿಯೋದು ಸಾಧ್ಯತೆ ಕಮ್ಮಿ ಆಗುತ್ತೆ ಸೊ ಅದು ನಂಬರ್ ಒನ್ ಇಲ್ಲ ಅಂತಂದರೆ ಇನ್ನು ಹೊಲಕ್ಕೆ ಇದಕ್ಕೆ ಹೋಗುವಾಗ ಸಾಕಷ್ಟು ನಮ್ಮಲ್ಲಿ ಬೇರೆ ಬೇರೆ ರೀತಿದು ರಿಪೆಲೆಂಟ್ಸ್ ಅಂತ ಬರುತ್ತೆ ಸೊಳ್ಳೆ ಕಡಿದೇ ಹೋದಾಗೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೊ ಎಸ್ಪೆಷಲಿ ನೀಮ್ ಆಯಿಲ್ ತುಂಬ ಚೀಪಲ್ಲಿ ಸಿಗ್ತದೆ ಎಲ್ಲ ಅಂಗಡಿಗಳಲ್ಲಿ ಸಿಗ್ತವೆ ಸೊ ನೀಮ್ ಆಯಿಲನ್ನು ನಾವು ಮೈಗೆ ಬಡಿಸ್ಕೊಂಡು ಲೇಪನ ಮಾಡ್ಕೊಂಡು ಹೋದ್ರೆ ಮೋಸ್ಟ್ ಪ್ರಾಬ್ಲಿ ಸೊಳ್ಳೆ ಕಡಿಯೋಲ್ಲ ಅಟ್ ಲೀಸ್ಟ್ ಒನ್ ಅವರ್ ಟೂ ಅವರ್ಸ್ ಅಟ್ ಲೀಸ್ಟ್ ನಾವು ಕೆಲಸಕ್ಕೆ ಹೋಗುವಾಗ ಕಡಿಯಲ್ಲ ಸೊ ಅದನ್ನು ಮಾಡಬಹುದು ಇಲ್ಲ ಅಂತಂದ್ರೆ ಕಮರ್ಷಿಯಲಿ ಅವೈಲೇಬಲ್ ಕೆಲವಷ್ಟು ಮಾಸ್ಕಿಟೋ ರಿಪೆಲೆಂಟ್ಸ್ ಇದ್ದಾವೆ ಡೀಟ್ ಆಯಿಲ್ ಇರ್ಬೋದು ಡಿ ಎಂ ಪಿ ಆಯಿಲ್ ಇರ್ಬೋದು ಸೊ ಇವೆಲ್ಲ ಒಂಥರ ಕಮರ್ಷಿಯಲಿ ಅವೈಲೇಬಲ್ ಮಾಸ್ಕಿಟೊ ರಿಪೆಲೆಂಟ್ಸ್ ಪ್ರೂವನ್ ರಿಪ ಮಾಸ್ಕಿಟೋ ರಿಪೆಲೆಂಟ್ಸ್ ಇವುಗಳನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಅದರದ್ದು ಬಟ್ ನೀಮ್ ಆಯಿಲು ತುಂಬ ಚೀಪಲ್ಲಿ ಸಿಗ್ತದೆ ಯಾರು ಬೇಕಿದ್ರು ಯೂಸ್ ಮಾಡ್ಬೋದು ಇನ್ನು ವರ್ಕ್ ಪ್ಲೇಸಲ್ಲಿ ನಾವು ವರ್ಕ್ ಮಾಡುವಾಗ ಎಸ್ಪೆಷಲಿ ಹೈ ಫುಲ್ ಸ್ವಿಂಗಲ್ಲಿ ನಾವು ಫ್ಯಾನ್ ಇಟ್ಕೊಂಡ್ರೂ ಕೂಡ ಯೂಸ್ವಲಿ ಸ್ವಲ್ಪ ಮಟ್ಟಿಗೆ ಸೊಳ್ಳೆ ಕಡಿಯೋದು ತಪ್ತದೆ ಮತ್ತು ಒಳಗಡೆಯಿಂದ ಒಳಗಡೆ ನಾವು ಎಲ್ಲೂ ಕೂಡ ರೂಮ್ನ ಒಳಗಡೆ ಈ ಒಂದು ಮಾಸ್ಕಿಟೋ ಒಳಗಡೆ ಬೆಳೆದೇ ಹೋದಾಗೆ ಮತ್ತೆ ಇರದೆ ಹೋದಾಗೆ ನಾವು ನೋಡ್ಕೊಂಡ್ರೆ ಹೇಗೆ ನೋಡ್ಕೊಳ್ಳೋದು ಮನೆ ಒಳಗಡೆ ಎಸ್ಪೆಷಲಿ ಚಿಕ್ಕದು ಕೂಡ ನೀರು ಇರಬಾರ್ದು ನಿಂತ ನೀರು ಫ್ರಿಡ್ಜ್ ಇದೆ ಮನೆ ಒಳಗಡೆ ಫ್ರಿಡ್ಜ್ ಹಿಂದ್ಗಡೆ ನೀರು ನಿಲ್ಲತ್ತೆ ಸ್ವಲ್ಪ ಮಟ್ಟಿಗೆ ಅದರದ್ದು ಡಿಫ್ರೋಸ್ಟ್ ಆಗಿರೋದು ಒಂಚೂರು ಕಲೆಕ್ಟ್ ಆಗುತ್ತೆ ಅದು ಅದಕ್ಕೆ ಫೇವ್ರೇಟ್ ಸ್ಪಾಟ್ ಅದು ಡೆಂಗಿ ಸೊಳ್ಳೆ ಏನಿದೆ ಇಡೀ ಸೊಳ್ಳೆ ಅದು ಬೆಳೆಯೋದಕ್ಕೆ ಫೇವ್ರೇಟ್ ಸ್ಪಾಟ್ ಸೊ ಇದನ್ನೆಲ್ಲ ನಾವು ಆಗಾಗ ಕ್ಲೀನ್ ಮಾಡ್ತಾ ಇದ್ರೆ ಅದನ್ನ ತೆಗೆದು ಚೆಲ್ ಬಿಡೋದು ಒಂದು ಎರಡು ಮೂರು ದಿನಕ್ಕೊಮ್ಮೆ ತೆಗೆದು ಚೆಲ್ಲಿದ್ರೆ ಆವಾಗ ನಮಗೆ ಸೊಳ್ಳೆಯಿಂದ ಕಡಿಸ್ಕೊಳ್ಳೋದು ತಪ್ಪಿಸೆ ಸೊ ಯೂಸ್ವಲಿ ಈ ಒಂದು ಸೊಳ್ಳೆ ಏನಿದೆ ಈಡಿ ಸೊಳ್ಳೆ ಅದಕ್ಕೆ ಒಂದು ಮಾತು ಕೂಡ ಇದೆ ಅದು ಮನೆ ಒಳಗಡೆ ಮನುಷ್ಯರಿದ್ರೆ ಅಂದ್ರೆ ಅದಕ್ಕೆ ಬ್ಲಡ್ ಮೀಲ್ ಬೇಕು ರಕ್ತ ಬೇಕು ರಕ್ತ ಹೀರೋದಕ್ಕೆ ಮನುಷ್ಯರಿದ್ರೆ ಅದೇ ರೀತಿ ಅದಕ್ಕೆ ಬೆಳೆಯೋದಕ್ಕೆ ವಂಶಾಭಿವೃದ್ಧಿ ಮಾಡೋದಕ್ಕೆ ಒಂದು ಸ್ವಲ್ಪನಾದ್ರೂ ನೀರು ಸಿಕ್ಕಿದ್ರೆ ಅದು ಆ ಮನೆ ಬಿಟ್ಟು ಹೋಗೋದಿಲ್ಲ ಮನೆ ಒಳಗಡೆ ಇರುತ್ತೆ ಸೊ ನಾವು ಏನು ನೋಡಬೇಕು ಅಂತಂದ್ರೆ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಈ ಸೊಳ್ಳೆ ಇರದಾಗೆ ನೋಡ್ಕೋಬೇಕು ಅಂದ್ರೆ ನೀರು ನಿಲ್ದಾಗೆ ನೀರು ಹೋದಾಗೆ ಅದರ ವಂಶಾಭಿವೃದ್ಧಿ ಆಗದೆ ಹೋದಾಗೆ ಮತ್ತೆ ಫಸ್ಟ್ ಕೂಡ ಅದನ್ನ ಹೆಂಗೋ ಮಾಡಿ ಇದ್ದ ಸೊಳ್ಳೆಗಳನ್ನ ಸಾಯಿಸ್ಕೊಂಡು ನಾವು ಮಾಸ್ಕಿಟೋ ಪ್ರೂಫಿಂಗ್ ಮಾಡ್ಕೊಂಡ್ರೆ ಮನೆಗೆ ಅಂದ್ರೆ ಎಲ್ಲ ಕಿಟಕಿಗಳಿಗೆ ಮೆಶ್ ಹಾಕೋದು ಸಾಧ್ಯ ಆದಷ್ಟು ಬಾಗಿಲುಗಳನ್ನು ಕ್ಲೋಸ್ ಇಡೋದು ಅಥವಾ ಮೆಶ್ ಹಾಕ್ಕೊಳ್ಳೋದು ಸೊ ಈ ಥರ ನಮ್ಮ ಮನೆಯನ್ನು ನಾವು ಮಾಸ್ಕಿಟೋ ಪ್ರೂಫ್ ಮಾಡಿಕೊಂಡ್ರೆ ಮನೆ ಒಳಗಡೆ ನಾವು ಪ್ರೊಟೆಕ್ಟೆಡ್ ಆಗಿ ಇರ್ತೀವಿ ಓಕೆ ಸೊ ಈ ಇದೇ ಇದು ಅಪ್ಲೈ ಆಗುತ್ತೆ ನಿಮ್ಮ ವರ್ಕ್ ಪ್ಲೇಸ್ಗೂ ಕೂಡ ಅಪ್ಲೈ ಆಗುತ್ತೆ ಸೊ ಅಲ್ಲಿ ಕೂಡ ನಾವು ಮಾಸ್ಕಿಟೋ ಪ್ರೂಫಿಂಗನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ಈ ಒಂದು ಸೊಳ್ಳೆಯನ್ನ ಕಡಿಸಿಕೊಳ್ಳೋದನ್ನ ತಪ್ಪಿಸಬಹುದು ಈಗ ಡಾಕ್ಟರ್ ಮಳೆಗಾಲದಲ್ಲಿ ಅಲ್ಲಲ್ಲಿ ನೀರು ಮನೆ ಅಂತ ನೋಡಿದಾಗ ಮನೆ ಹೊರಗಡೆ ಎಲ್ಲಾದ್ರೂ ಇರಬಹುದು ಹೂವಿನ ಗಿಡ ಅಲ್ಲಿ ಅಲ್ಲಿ ಆದ್ರೂ ಅಲ್ಲಿಯೂ ಕೂಡ ಈ ಸೊಳ್ಳೆ ಉತ್ಪತ್ತಿ ಆಗುವಂತದ್ದು ಇರ್ತದೆ ನಾನು ಆಗ್ಲೇ ಹೇಳಿದಾಗ ಚಿಕ್ಕ ಚಿಕ್ಕ ನೀರು ಸಾಕಾಗುತ್ತೆ ಸ್ವಲ್ಪ ಕಲೆಕ್ಷನ್ ಆಗಿರೋದು ಹೂವಿನ ಕುಂಡದಲ್ಲಿ ಇರ್ಬೋದು ನಮಗೆ ಫೇವರೇಟ್ ಸ್ಪಾಟ್ ಸಿಗೋದು ಏನು ಅಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಮನೆ ಒಳಗಡೆ ಹೂವಿನ ಕುಂಡ ಇಡ್ತಾರೆ ಕೆಳಗಡೆ ನೀರು ಹರಿದು ಹೋಗ್ಬಾರ್ದು ಅಂತ ಕೆಳಗಡೆ ಒಂದು ಪ್ಲೇಟ್ ಇಡ್ತಾರೆ ಆ ಪ್ಲೇಟ್ ನಲ್ಲಿ ಸ್ವಲ್ಪ ನೀರು ನಿಂತ್ಕೊಂಡೇ ಇರುತ್ತೆ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಂಡಿರುತ್ತೆ ಸೊಳ್ಳೆ ಇದು ಮೊಟ್ಟೆ ಇಟ್ಟು ಹೊರಗಡೆ ಬಂದು ಸೊಳ್ಳೆ ಮತ್ತೆ ವಾಪಸ್ ಬರೋದಕ್ಕೆ ಅಡಲ್ಟ್ ಮಾಸ್ಕಿಟೋ ಮೊಟ್ಟೆ ಇಡುತ್ತೆ ಸಲಕ್ಕೆ ಸುಮಾರು ಐನೂರು ಮೊಟ್ಟೆ ಇಡುತ್ತೆ ಒಂದೇ ಮಾಸ್ಕಿಟೋ ಸೊ ಅದು ಹೊರಗಡೆ ಬಂದು ಅದು ಬೇರೆ ಬೇರೆ ರೂಪಾಂತರ ಹೊಂತದೆ ಮೊದಲು ಲಾರ್ವ ಅಂತ ಹೇಳಿ ಕರಿತೀವಿ ಪ್ಯೂಪಾ ಅಂತ ಕರಿತೀವಿ ಕಾಮನ್ ಮ್ಯಾನ್ಸ್ ಟರ್ಮ್ ನಲ್ಲಿ ಹೇಳೋದಿದ್ರೆ ಒಂಥರ ಹುಳ ಆಗುತ್ತೆ ನೀರಿನಲ್ಲಿ ಒಂಥರ ಹುಳ ಥರ ಕಾಣಿಸ್ತದೆ ಸೊ ಈ ಥರ ಹುಳ ಇರೋದು ಮತ್ತೆ ಅದು ಸೊಳ್ಳೆಯಾಗಿ ಹಾರೋದಕ್ಕೆ ಯೂಸ್ವಲಿ ಅರೌಂಡ್ ಸೆವೆನ್ ಟು ಟೆನ್ ಡೇಸ್ ಬೇಕು ಬಟ್ ನಮ್ಮ ಕೋಸ್ಟಲ್ ರೀಜನ್ನಲ್ಲಿ ಬಿಕಾಸ್ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ನಮ್ಮಲ್ಲಿ ಮೂರರಿಂದ ಐದು ದಿವಸ ಒಳಗಡೆ ಒಂದು ಬ್ಯಾಚು ಹೊರಗೆ ಬರುತ್ತೆ ಐದುನೂರು ಸೊಳ್ಳೆ ಹೊರಗೆ ಬರುತ್ತೆ ಸೊ ಇನ್ನೊಂದು ನಮ್ಮಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂದರೆ ಈ ಇಡೀ ಸೊಳ್ಳೆ ಇದೆಯಲ್ಲ ಇದರಲ್ಲಿ ಡೆಂಗಿ ವೈರಸ್ಸು ತಾಯಿಯಿಂದ ಮರಿ ಮರಿಗೆ ಕೂಡ ಹೋಗುತ್ತೆ ಓಕೆ ಸೊ ಒಂದು ಸೊಳ್ಳೆ ಇನ್ಫೆಕ್ಟೆಡ್ ಇದ್ರೆ ಅದು ಐದ್ನೂರು ಮೊಟ್ಟೆ ಇಟ್ಟರೆ ಆ ಐದ್ನೂರು ಮರಿ ಏನು ಹೊರಗೆ ಬರುತ್ತೆ ಅದೇ ಅಡಲ್ಟ್ ಆಗುವಾಗ ಅದಷ್ಟು ಐದ್ನೂರಕ್ಕೂ ಕೂಡ ವೈರಸ್ ಇರುತ್ತೆ ಇನ್ನೂ ಒಂದು ರೋಚಕವಾದಂತ ಒಂದು ಇದಿದೆ ವಿಷಯ ಇದೆ ಏನಂತಂದ್ರೆ ಈಗ ನನಗೆ ಲಾಸ್ಟ್ ಇಯರ್ ನಮ್ಮಲ್ಲಿ ಮಳೆ ಇರಲಿಲ್ಲ ಸಾಕಷ್ಟು ಸೊಳ್ಳೆಗಳು ಮೊಟ್ಟೆಗಳನ್ನು ಇಟ್ಟಿದಾವೆ ಅಲ್ಲೆಲ್ಲಿ ಈ ಮೊಟ್ಟೆ ಹಿಡಿದುಕೊಂಡು ಕುತ್ಕೊಳ್ಳುತ್ತೆ ಯಾವುದೋ ಒಂದು ಕಂಟೇನರ್ ಇದ್ರೆ ನೀರಿಲ್ಲ ಅಂತ ತಿಳ್ಕೊಳ್ಳಿ ಡ್ರೈ ಇದೆ ಅಂತ ತಿಳ್ಕೊಳ್ಳಿ ಅದರ ಕಂಟೇನರ್ ಸುತ್ತಮುತ್ತಲೂ ಅದು ಹಿಡಿದುಕೊಂಡು ಅಲ್ಲೇ ಕೂತ್ಕೊಂಡಿರುತ್ತೆ ಒಂದು ವರ್ಷದವರೆಗೂ ಕೂಡ ಮೋರ್ ದೆನ್ ಒನ್ ಇಯರ್ ಒನ್ ಇಯರ್ಗಿಂತನೂ ಅಧಿಕ ಕಾಲ ಅದು ಹಾಗೇನೆ ಇರ್ಬೋದು ಜೀವಂತ ಇರುತ್ತೆ ಯಾವಾಗ ಅದಕ್ಕೆ ನೀರು ಸಿಗತ್ತೆ ಅದು ಹ್ಯಾಚ್ ಆಗಿ ಹೊರಗಡೆ ಬರುತ್ತೆ ಇನ್ಫೆಕ್ಟೆಡ್ ಮರಿ ಒಂದು ವರ್ಷದ ನಂತರ ಹೊರಗೆ ಬಂದ್ರೆ ಮತ್ತೆ ವೈರಸ್ ಇಲ್ಲೇ ಹರಡುತ್ತದೆ ಸೊ ಈ ತರ ಡೆಂಗಿ ಕಂಟ್ರೋಲು ತುಂಬಾ ಕಷ್ಟ ಇದೆ ಸೊ ಹಾಗಾಗಿ ಜನರು ಏನ್ ಮಾಡ್ಬೇಕು ಅಂದ್ರೆ ನೀವು ಆಗ್ಲೇ ಕೇಳಿದಾಗೆ ನಾವು ಈ ಮಾಸ್ಕಿಟೋ ನಿಂದ ತಪ್ಪಿಸಿಕೊಳ್ಳೋದು ಮಾತ್ರ ನಮಗೆ ಬಹಳ ಮುಖ್ಯ ಆಗುತ್ತೆ ಮಾಸ್ಕಿಟೋ ಬ್ರೀಡಿಂಗ್ ಕೂಡ ಕಮ್ಮಿ ಮಾಡಬೇಕು ಸುತ್ತಮುತ್ತಲು ನಮ್ಮ ಸುತ್ತಮುತ್ತಲು ನಾವು ಕ್ಲೀನ್ ಇಟ್ಕೊಂಡ್ರೆ ಮಾತ್ರ ಮಾಸ್ಕಿಟೋ ಅಂದ್ರೆ ಮತ್ತೆ ಉತ್ಪತ್ತಿ ಆಗೋದು ತಪ್ಪದೆ ಇದ್ರ ಬಗ್ಗೆ ಜನರಿಗೆ ಹೇಗೆ ಅರಿವನ್ನ ಮೂಡಿಸಬಹುದು ಅನ್ನುವಂತದ್ದು ಸೊ ಗ್ರಾಮೀಣ ಪ್ರದೇಶದ ಜನರಿಗೆಲ್ಲ ನಮ್ಮಲ್ಲಿ ಸಾಕಷ್ಟು ವರ್ಕ್ ಫೋರ್ಸ್ ಇದೆ ಸೊ ಈಗ ನಿಮಗೆ ಗೊತ್ತಿರೋ ಹಾಗೆ ಮನೆ ಮನೆಗೆ ಹೋಗೋದಕ್ಕೆ ನಮ್ಮಲ್ಲಿ ವರ್ಕ್ ಫೋರ್ಸ್ ಇದೆ ನಮ್ಮಲ್ಲಿ ಎ ಎನ್ ಎಮ್ಸ್ ಇರ್ಬೋದು ಅಥವಾ ಆಶಾಸ್ ಇರ್ಬೋದು ಸೊ ಇವೆಲ್ಲ ಕೂಡ ಆಶಾಸು ಇವರು ಎಲ್ಲರೂ ಕೂಡ ಮನೆ ಮನೆಗೆ ಹೋಗ್ತಾರೆ ಸೊ ಮನೆ ಮನೆಗೆ ಹೋಗುವಾಗ ಅವ್ರು ಲಾರ್ವ ಸರ್ವೇನೂ ಮಾಡ್ತಾ ಇರ್ತಾರೆ ಅದ್ರ ಜೊತೆಯಲ್ಲಿ ಅವೇರ್ನೆಸ್ಸು ಕ್ರಿಯೇಟ್ ಮಾಡಿಕೊಡ್ತಾ ಇರ್ತಾರೆ ಸೊ ಇದು ಈ ಥರ ನೀರಿನಲ್ಲಿ ಲಾರ್ವ ಬೆಳೆಯುತ್ತೆ ಈ ಥರ ಇದನ್ನು ಡಿಸ್ಟ್ರಾಯ್ ಮಾಡಬೇಕು ಯಾವುದೋ ಒಂದು ಇಂಪಾರ್ಟೆಂಟ್ ಇರೋದು ನೀ ಕುಡಿಯೋ ನೀರು ಮಾಡಿರ್ತಾರೆ ಅದನ್ನು ಅಟ್ಲೀಸ್ಟ್ ಫಿಲ್ಟರ್ ಮಾಡ್ಬೋದು ಫಿಲ್ಟರ್ ಮಾಡಿ ಯೂಸ್ ಮಾಡ್ಬೋದು ಸೊ ಇದನ್ನು ಅವೇರ್ನೆಸ್ ಅನ್ನು ಕೂಡ ಕೊಡ್ತಾ ಇರ್ತಾರೆ ಓಕೆ ಇನ್ನು ಮಲೇರಿಯಾದ ಬಗ್ಗೆ ಮಾತಾಡೋದಾದ್ರೆ ಸೊ ಇದು ಹೇಗೆ ಹರಡ್ತದೆ ಅನ್ನುವಂಥದ್ದು ಓಕೆ ಸೊ ಮಲೇರಿಯಾ ಕೂಡ ಒಂದು ಸೊಳ್ಳೆಯಿಂದ ಹರಡುವಂಥ ಇನ್ನೊಂದು ಕಾಯಿಲೆ ಸೊ ನಮ್ಮಲ್ಲಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ನೋಡಿದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಇಡೀ ಸ್ಟೇಟ್ನಲ್ಲಿ ಮಲೇರಿಯಾಕ್ಕೆ ಜಾಸ್ತಿ ಹೆಸರುವಾಸಿಯಾದಂಥ ಡಿಸ್ಟ್ರಿಕ್ಟ್ಗಳು ಮೊದಲು ದಕ್ಷಿಣ ಕನ್ನಡ ಆಮೇಲೆ ನಮ್ಮದು ಸೊ ಆದರೆ ನಮ್ಮ ಲಾಸ್ಟ್ ಒಂದು ಹತ್ತು ವರ್ಷದಲ್ಲಿ ಸಾಕಷ್ಟು ಮಲೇರಿಯಾದಲ್ಲಿ ಕ ಪ್ರಮಾಣ ತುಂಬ ಆಗಿದೆ ಸೊ ನಾವು ಒಂದು ಕಾಲದಲ್ಲಿ ಎರಡು ಸಾವಿರದ ಹನ್ನೆರಡರ ಹೊತ್ತಿಗೆ ಸುಮಾರು ಎರಡು ಸಾವಿರ ಪ್ಲಸ್ ಕೇಸ್ಗಳನ್ನು ರಿಪೋರ್ಟ್ ಮಾಡ್ತಾ ಇದ್ವಿ ಲಾಸ್ಟ್ ಇಯರ್ ನಾವು ಬರೀ ಹದಿನಾರು ಕೇಸ್ಗಳನ್ನ ರಿಪೋರ್ಟ್ ಮಾಡಿದ್ವಿ ಬಟ್ ಈ ವರ್ಷ ಇಲ್ಲಿವರೆಗೆ ಪುಣ್ಯ ಪುಣ್ಯವಶಾತ್ ನಾವು ಒಂದೇ ಕೇಸನ್ನು ಇಂಡಿಜಿನಸ್ ಒಂದು ಕೇಸ್ ಮಾತ್ರ ರಿಪೋರ್ಟ್ ಆಗಿದೆ ಸೊ ಆದರೆ ಡೆಫಿನೆಟ್ಲಿ ಮಲೇರಿಯಾ ಮಲೇರಿಯಾ ಆದರೆ ಡಿಫ್ರೆನ್ಸ್ ಏನು ಅಂದರೆ ಮಲೇರಿಯಾ ಮತ್ತು ಡೆಂಗಿಗೆ ಡೆಂಗಿ ವೈರಸ್ನಿಂದ ಬರುವಂಥ ಕಾಯಿಲೆ ಸೊ ಇಲ್ಲಿ ಅದಕ್ಕೆ ನಿರ್ದಿಷ್ಟವಾದಂಥ ಚಿಕಿತ್ಸೆ ಇಲ್ಲ ಬಟ್ ಆದರೆ ಮಲೇರಿಯಾಗೆ ನಿರ್ದಿಷ್ಟವಾದಂಥ ಚಿಕಿತ್ಸೆ ಇದೆ ಇದು ಪ್ರೋಟೋಸೋವಾದಿಂದ ಬರುವಂಥದ್ದು ಒಂಥರ ಅಂದರೆ ಪರಾವಲಂಬಿ ಜೀವಿ ಏನಿದೆ ಅದರಿಂದ ಬರುವಂಥದ್ದು ಪ್ಲಾಸ್ಮೋಡಿಯಂ ಅಂತ ಹೇಳುವಂಥದ್ದು ರೋಗಾಣು ಹೆಸರು ಅದರಲ್ಲಿ ವೈವ್ಯಾಕ್ಸ್ ಮತ್ತು ನಾಲ್ಕೈದು ಪ್ರಭೇದ ಇದ್ದಾವೆ ಸೊ ಇದು ಇದಕ್ಕೆ ಡೆಫಿನೆಟ್ ಟ್ರೀಟ್ಮೆಂಟ್ ಇದೆ ಮಲೇರಿಯಾ ಎಷ್ಟು ಬೇಗ ನಾವು ಅದನ್ನ ಕಂಡು ಅಷ್ಟು ಅದು ಬೇರೆಯವರಿಗೆ ಪ್ರಸಾರ ಆಗೋದು ಕಮ್ಮಿ ಆಗುತ್ತೆ ಇದು ಆಗುತ್ತೆಲಿಸ್ ಅಂತ ಹೇಳುವಂತ ಒಂದು ಸೊಳ್ಳೆಯಿಂದ ಸೊ ಈ ಸೊಳ್ಳೆ ಆಗ್ಲೇ ನಾನು ಹೇಳಿದ ಹಾಗೆ ಇದು ರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಕಡಿಯುವಂತ ಸೊಳ್ಳೆ ಒಂದು ಅದು ಡೆಂಗಿನಲ್ಲಿ ನಾನು ಹೇಳಿದ್ರೆ ಡೆಂಗಿ ಇಡೀ ಸೊಳ್ಳೆನಲ್ಲಿ ತಾಯಿಯಿಂದ ಮರಿಗೆ ಕೂಡ ಹೋಗುತ್ತೆ ಸೊ ಹಾಗಾಗಿ ಅದು ಇನ್ಫೆಕ್ಷನ್ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಆದ್ರೆ ಮಲೇರಿಯಾದಲ್ಲಿ ಆ ತರ ಇಲ್ಲ ಮಲೇರಿಯಾದಲ್ಲಿ ಒಂದು ಸೊಳ್ಳೆ ಇನ್ಫೆಕ್ಟ್ ಆದ್ರೆ ಅದ್ರ ಮರಿಗೆ ಹೋಗುದಿಲ್ಲ ಅದು ಎಷ್ಟು ಜನ ಕಡಿತದೆ ಅಷ್ಟು ಜನಕ್ಕೆ ಮಾತ್ರ ಅದು ಹರಡ್ತದೆ ಬಟ್ ಆದ್ರೆ ಅದು ಸತ್ತ ತಕ್ಷಣ ಮತ್ತೆ ನೆಕ್ಸ್ಟ್ ಅದ್ರ ಮರಿಗೆ ಅದು ಇರೋದಿಲ್ಲ ಅದು ಸತ್ತ ತಕ್ಷಣ ಅಲ್ಲಿಗೆ ಹೋಯ್ತು ಬಟ್ ಅದ್ರ ಅರ್ಥ ಏನು ಅಂತಂದ್ರೆ ನಾವು ಎಷ್ಟು ಬೇಗನೆ ಈ ಪೇಶಂಟ್ಗಳನ್ನ ಕಂಡಿಡಿತೀವಿ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಅಷ್ಟು ಹರಡೋದು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಆಗುತ್ತೆ ಆತರ ಮಲೇರಿಯಾದಲ್ಲಿ ನಮಗೆ ತುಂಬಾ ಹೋಲ್ಡ್ ತಗೊಳ್ಬಹುದು ಹಾಗೆ ಮಲೇರಿಯಾದ ಬಗ್ಗೆ ಇನ್ನಷ್ಟು ಮಾತನಾಡೋಣ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್ ಅನ್ನು ತೆಗೆದುಕೊಳ್ಳುವ ಟೈಮ್ ಆಗಿದೆ ವೀಕ್ಷಕರೇ ಡಿಬೇಟ್ ಅವರ್ ಮುಂದುವರಿಯುತ್ತೆ ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ Celebrating the Brides of Now. Kahani. Bridal Stories by Bhima. ಕರಾವಳಿ ಮತ್ತು ಮಲೆನಾಡಿನಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಜನಮನ್ನಣೆ ಗಳಿಸಿರುವ ಸತ್ಯನಾಥ ಸ್ಟೋರ್ಸ್ನ ಎಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಹನ್ನೆರಡು ಅದೃಷ್ಟಶಾಲಿ ನವ ದಂಪತಿಗಳಿಗೆ ಮಧುಚಂದ್ರ ಪ್ರವಾಸ ಗೆಲ್ಲುವ ಅವಕಾಶ ಮದುವೆ ಚವಳಿ ಖರೀದಿಸಿ ಮತ್ತು ಪ್ರವಾಸ ಕೂಪನ್ ಪಡೆಯಿರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಅದೃಷ್ಟಶಾಲಿಗಳ ಆಯ್ಕೆ ನಡೆಯಲಿದೆ ಸತ್ಯನಾಥ ಸ್ಟೋರ್ಸ್ನ ಎಲ್ಲಾ ಮಳಿಗೆಗಳಲ್ಲೂ ಈ ಸೌಲಭ್ಯ ಇರಲಿದ್ದು ಈ ಲಾಭವನ್ನು ಪಡೆಯಲು ಇಂದೇ ಭೇಟಿ ನೀಡಿ ಬಳಿಕ ಡಿಬೇಟ್ ಅವರಿಗೆ ಮತ್ತೊಮ್ಮೆ ತಮಗೆ ಎಲ್ಲರಿಗೂ ಕೂಡ ಸ್ವಾಗತ ನಾವು ಈಗಾಗಲೇ ಡೆಂಗಿ ಬಗ್ಗೆ ಮಾತಾಡಿದ್ವಿ ಸೊ ಅದು ಹೇಗೆ ಹರಡುತ್ತದೆ ಸೊ ಅದಕ್ಕೆ ಇರುವಂತಹ ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲ ನಾವು ಈಗಾಗಲೇ ಹೇಳಿದ್ವಿ ಸೊ ಇನ್ನು ನಾವು ಮಲೇರಿಯಾದ ಬಗ್ಗೆ ಮಾತಾಡ್ತಿದ್ವಿ ಡಾಕ್ಟರ್ ಮಲೇರಿಯಾದ ಬಗ್ಗೆ ನಾವು ಮಾತಾಡಿದ್ವಿ ಯಾವ ಸೊಳ್ಳೆಯಿಂದ ಹರಡ್ತದೆ ಅನ್ನುವಂಥದ್ದನ್ನ ಹೇಳಿದ್ರಿ ಸೊ ಇದು ಹರಡಲಿಕ್ಕೆ ಟೋಟಲ್ ಎಷ್ಟು ಟೈಮ್ ಬೇಕಾಗ್ತದೆ ಅಂತ ಡೆಂಗಿ ತರನೇನ ಅಥವಾ ಇದು ಹೇಗೆ ಇದರಲ್ಲಿ ಟಿಪಿಕಲ್ ಎರಡು ತರದ್ದು ಸೈಕಲ್ ಹೇಳ್ತೀವಿ ಸೊಳ್ಳೆ ನಾನು ಆಗಲೇ ಹೇಳಿದೆ ಇದು ಎನಾಫಲೀಸ್ ಅಂತೇಳುವಂಥ ಸೊಳ್ಳೆಯಿಂದ ಹರಡುವಂಥ ಕಾಯಿಲೆ ಸೊ ಎನಾಫಲೀಸ್ ಸೊಳ್ಳೆನಲ್ಲಿ ಈಗ ಮನುಷ್ಯನ ಶರೀರದಿಂದ ಇಲ್ಲಿ ಕೆಲವಷ್ಟು ನಾವು ಅರ್ಥ ಮಾಡ್ಕೋಬೇಕು ಶರೀರದಿಂದ ಯಾರು ಇನ್ಫೆಕ್ಟೆಡ್ ಇದ್ದಾರೆ ರೋಗಿ ಅವರಲ್ಲಿ ಅವರ ರಕ್ತದಿಂದ ಇದು ಅಂತ ಅಂತೇಳುವಂಥದ್ದನ್ನು ಹೇಳ್ಕೊಳ್ಳುತ್ತೆ ಗೆಮೆಟೊಸೈಟ್ ಅಂತಂದರೆ ಒಂಥರ ಗಂಡು ಮತ್ತು ಹೆಣ್ಣು ಒಂಥರ ಗ್ಯಾಮೆಟ್ ಇದ್ದಂಗೆ ಗ್ಯಾಮೆಟ್ ಅಂದರೆ ಎಗ್ ಥರ ಹೇಳ್ಬೋದು ಸೊ ಆ ಸ್ಟೇಜ್ ನಲ್ಲಿ ಇರುತ್ತೆ ಆ ಸ್ಟೇಜಿಗೆ ಬಂದ ಮೇಲೆ ಅದು ಎಳ್ಕೊಂಡ್ರೆ ಮಾತ್ರ ಇನ್ಫೆಕ್ಟ್ ಆಗುತ್ತೆ ಬೇರೆ ಸ್ಟೇಜ್ ನಲ್ಲಿ ಅರ್ಲಿ ಸ್ಟೇಜ್ ಅಲ್ಲಿ ಇನ್ಫೆಕ್ಟ್ ಆಗಲ್ಲ ಯಾವುದು ಸೊಳ್ಳೆ ಸೊ ಈ ಗೆಮೆಟೋಸೈಟ್ ಅಂತ ಹೇಳುವಂಥದ್ದು ಮೇಲ್ ಮತ್ತೆ ಫಿಮೇಲ್ ಎರಡು ಇರಬೇಕು ಅದು ಯುನೈಟ್ ಆಗಬೇಕು ಯಾವುದರಲ್ಲಿ ಮಾಸ್ಕಿಟೋ ಒಳಗಡೆ ಮಾಸ್ಕಿಟೋ ಶರೀರದ ಒಳಗಡೆ ಅದು ಯುನಿಟ್ ಯುನೈಟ್ ಆಗಿ ಆಮೇಲೆ ರೂಪಾಂತರ ಹೊಂದಬೇಕು ಗೆಮೆಟೊಸೈಟ್ ಇರೋದು ಆಮೇಲೆ ಅದು ಬೇರೆ ಬೇರೆ ಆ ರೂಪಾಂತರ ಹೊಂದಿ ಆಮೇಲೆ ಅಂತ ಅಂತೇಳಿ ಬರುತ್ತೆ ಅದು ನಮಗೆ ನಮ್ಮ ಶರೀರಕ್ಕೆ ಬರುವಂತದ್ದು ರೂಪಾಂತರ ಹೊಂದಬೇಕು ಅಲ್ಲಿವರೆಗೂ ಅದು ಇನ್ಫೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಬೇರೆಯವರಿಗೆ ಇದು ತಮ್ಮ ಸುಮಾರು ಒಂದು ಹತ್ತು ಹನ್ನೆರಡು ದಿವಸ ತಗೊಳತ್ತೆ ಹತ್ತರಿಂದ ಹನ್ನೆರಡು ದಿವಸ ಯಾವುದು ಸೊಳ್ಳೆ ಒಳಗಡೆ ಸೊ ಇದು ಇದು ಸೈಕಲ್ ಆಗ್ಬೇಕು ಗ್ಯಾಮೆಟೊಸೈಟ್ ಬರ್ತದೆ ಸೊಳ್ಳೆಗೆ ಆಮೇಲೆ ಸ್ಪೋರೋಜಾಯ್ಸು ಮನುಷ್ಯರ ಶರೀರಕ್ಕೆ ಹೋಗ್ಬೇಕು ಇದು ಒಂದು ಹತ್ತು ದಿವಸ ತಗೊಳತ್ತೆ ಇಲ್ಲಿ ಒಂದು ಕ್ಯಾಚ್ ಏನು ಅಂತಂದ್ರೆ ಈಗ ಸ್ಪೋರೋಜಾಯ್ಡ್ಸ್ ಸ್ಟೇಜ್ ಅಲ್ಲಿ ಮನುಷ್ಯರಿಗೆ ಒಳಗಡೆ ಹೋಗುತ್ತೆ ಮನುಷ್ಯರ ಶರೀರದ ಒಳಗಡೆ ಸ್ಪೋರೋಜಾಯ್ಡ್ಸ್ ಅಂತ ಹೇಳುವಂತ ಸ್ಟೇಜ್ ಅಲ್ಲಿ ಹೋಗುತ್ತೆ ಅದು ಹೋದ ನಂತರ ಅದು ಲಿವರ್ ಗೆ ಹೋಗ್ಬೇಕು ಲಿವರ್ ಅಲ್ಲಿ ಚೇಂಜಸ್ ಆಗಬೇಕು ಅದಾದ ನಂತರ ಮತ್ತೆ ಬ್ಲಡ್ ಬ್ಲಡ್ ವೆಸಲ್ಗೆ ಹೋಗ್ಬೇಕು ಅಲ್ಲಿಂದ ಕೆಂಪು ರಕ್ತ ಕಣಗಳಿಗೆ ಒಳಗಡೆ ಸೇರ್ಕೊಳ್ಬೇಕು ಬೇರೆ ಬೇರೆ ಸ್ಟೇಜ್ ಇದೆ ಸೊ ಅಲ್ಲಿ ಹೋಗಿ ಕೆಂಪು ರಕ್ತ ಕಣ ಒಡಿಬೇಕು ಒಡೆದಾದ ನಂತರ ಮತ್ತೆ ಅದು ಗ್ಯಾಮೆಟೊಸೈಟ್ ಸ್ಟೇಜ್ಗೆ ಹೋಗ್ಬೇಕು ಸೊ ಅದಕ್ಕೆ ಸುಮಾರು ಹದಿನಾಲ್ಕು ಹದಿನೈದು ದಿವಸ ತಗೊಳತ್ತೆ ಕನಿಷ್ಠ ಹದಿನಾಲ್ಕು ದಿವಸ ತಗೊಳತ್ತೆ ಹದಿನಾಲ್ಕರಿಂದ ಹದಿನಾರು ಹದಿನೆಂಟು ದಿವಸ ತಗೊಳತ್ತೆ ಸೊ ಈ ಗ್ಯಾಮೆಟೊಸೈಟ್ ಸ್ಟೇಜ್ವರೆಗೆ ಅದು ಹೋಗೋ ತನಕನೂ ಬೇರೆ ಮಾಸ್ಕಿಟೋಗೆ ಹರಡೋದಿಲ್ಲ ಬೇರೆ ಮಾಸ್ಕಿಟೊಗೆ ಹರಡೋದೇ ಇಲ್ಲ ಇದು ಮೊದಲು ಬೇರೆ ಬೇರೆ ಸ್ಟೇಜಲ್ಲಿ ಇರುತ್ತೆ ಸ್ಪೋರೋಜಾಯ್ಸ್ ಅಂತಿದೆ ಟ್ರೋಫೋಜಾಯ್ಡ್ಸ್ ಅಂತಿದೆ ಬೇರೆ ಬೇರೆ ಸ್ಟೇಜ್ ಇದೆ ಸೊ ಈಗ ನಮಗೆ ಆಸ್ ಅರ್ಲಿ ಆ್ಯಸ್ ಸ್ಪೋರೋಜಾಯ್ ಸ್ಟೇಜಲ್ಲೇ ನಮಗೆ ಗೊತ್ತಾಗುತ್ತೆ ಸೊ ರಕ್ತ ಪರೀಕ್ಷೆ ಮಾಡುವಾಗ ಸ್ಪೋರೋಜಾಯ್ಡ್ಸ್ ಸ್ಟೇಜಲ್ಲೇ ಗೊತ್ತಾಗುತ್ತೆ ಸೊ ಆ ಸ್ಟೇಜ್ನಲ್ಲೇ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಗೆಮೆಟೊಸೈಟ್ ಸ್ಟೇಜಿಗೆ ಹೋಗೋದೇ ಇಲ್ಲ ಸುಮಾರು ಒಂದು ಏಳು ಎಂಟು ಈಗ ಯೂಸ್ವಲಿ ಇದು ಸಲ ನಮಗೆ ನಮ್ಮ ಶರೀರವನ್ನು ಪ್ರವೇಶ ಮಾಡಿದ ನಂತರ ಯೂಸ್ವಲಿ ಒಂದು ನಾಲ್ಕರಿಂದ ಐದು ದಿವಸ ಒಳಗಡೆ ಜ್ವರ ಸ್ಟಾರ್ಟ್ ಆಗುತ್ತೆ ಆ ಸ್ಟೇಜ್ನಲ್ಲಿ ನಮಗೆ ಏನಾದರೂ ನಾವು ಪತ್ತೆ ಹೆಚ್ಚಿದರೆ ಗ್ಯಾಮೆಟೊಸೈಡ್ ಸ್ಟೇಜಿಗೆ ಹೋಗಲ್ಲ ಬೇರೆ ಒಂದು ಸೊಳ್ಳೆಗೆ ಇನ್ಫೆಕ್ಟ್ ಆಗಲ್ಲ ಸೊ ಅದಕ್ಕೋಸ್ಕರನೇ ಮಲೇರಿಯಾದಲ್ಲಿ ನಮಗೆ ಅರ್ಲಿ ಡಿಟೆಕ್ಷನ್ ಈಸ್ ದ ಮಂತ್ರ ಎಷ್ಟು ಬೇಗನೆ ನಾವು ಡಿಟೆಕ್ಷನ್ ಮಾಡ್ತೀವಿ ಕೆ ಪ್ರಕರಣಗಳನ್ನು ಅಷ್ಟು ನಾವು ಚಿಕಿತ್ಸೆಯನ್ನು ಕೊಡ್ಬೋದು ಅವರಿಗಂತೂ ಟ್ರೀಟ್ಮೆಂಟ್ ಕೊಟ್ಟೆ ಕೊಡ್ತೀವಿ ರೋಗಿಗೆ ಬೇರೆಯವರಿಗೆ ಹರಡೋದನ್ನು ತಪ್ಪಿಸ್ಬೋದು ಅನ್ಲೈಕ್ ಡೆಂಗಿ ಥರ ಅಲ್ಲ ಇದು ಡೆಂಗಿ ಡೆಂಗಿ ವಿರುದ್ಧವಾಗಿ ಇದಕ್ಕೆ ಏನಿದೆ ಅಂತಂದರೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆ ನಮ್ಮಲ್ಲಿ ಹೆಚ್ಚಾಗಿ ಬರೋದು ವೈವ್ಯಾಕ್ಸ್ ಅಂತ ಹೇಳುವಂಥದ್ದು ಸೊ ಪ್ಲಾಸ್ಮೋಡಿಯಮಲ್ಲಿ ಬೇರೆ ಬೇರೆ ಪ್ರಭೇದ ಇದ್ದಾವೆ ವೈವ್ಯಾಕ್ಸ್ ಅಂತ ಹೇಳೋದು ನಮ್ಮಲ್ಲಿ ಬರುವಂಥದ್ದು ವೈವ್ಯಾಕ್ಸಿಗೆ ಕ್ಲೋರೋಕ್ವಿನ್ ಅಂತ ಮಾತ್ರ ಇದೆ ಪ್ರೈಮಾಕ್ವಿನ್ ಅಂತ ಮಾತ್ರ ಇದೆ ಅದನ್ನು ಹದಿನಾಲ್ಕು ದಿವಸವರೆಗೆ ಕೊಡ್ತೀವಿ ಸೊ ಇನ್ನು ಪಿ ಎಫ್ ಅಂತ ಇದೆ ಸ್ವಲ್ಪ ಮೋರ್ ಡೇಂಜರಸ್ ಪ್ರಕ ಇದು ಪ್ರಭೇದ ಇದೆ ಅದು ಬಂದರೂ ಕೂಡ ಒಂದು ಮೂರೇ ದಿವಸ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಸಾಕಾಗುತ್ತೆ ಸೊ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರೋದ್ರಿಂದ ಚಿಕಿತ್ಸೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಆಗುತ್ತೆ ಬಟ್ ಸಮಸ್ಯೆ ಇರೋದು ಇದು ಯಾವುದೇ ಜ್ವರ ಇದನ್ನು ಕೂಡ ನಾವು ಮಲೇರಿಯಾ ಇರ್ಬೋದು ಅಂತಾನೆ ನಾವು ಕನ್ಸಿಡರ್ ಮಾಡ್ಬೇಕು ನೀವು ಸಿಂಪ್ಟಮ್ಸ್ ಕೇಳಿದ್ರಿ ಅವಾಗ ಸೊ ಜ್ವರ ಯಾವುದೇ ಇದನ್ನು ಕೂಡ ಇದು ಎಂಡೆಮಿಕ್ ಇರೋದ್ರಿಂದ ಇಲ್ಲಿ ನಮಗೆ ಮಲೇರಿಯಾ ಇರೋದ್ರಿಂದ ಯಾವುದೇ ಜ್ವರ ಇದನ್ನು ಕೂಡ ನಾವು ಮಲೇರಿಯಾಗೆ ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಯಾವುದೇ ಜ್ವರ ಇರ್ಬೋದು ವೈರಲ್ ಫೀವರು ಇರ್ಬೋದು ಬೇರೆನು ಇರ್ಬೋದು ಯಾವುದೇ ಜ್ವರ ಇದನ್ನು ಕೂಡ ಫಸ್ಟು ಮಲೇರಿಯಾ ಟೆಸ್ಟ್ ಮಾಡಿಸ್ಕೊಂಡ್ರೆ ನಮಗೆ ಕೂಡಲೇ ಪ್ರಿವೆಂಟು ಮಾಡೋಕ್ಕಾಗತ್ತೆ ಅವ್ರಿಗೆ ಟ್ರೀಟ್ಮೆಂಟು ಪಕ್ಕಾ ಸಿಗತ್ತೆ ನಾವು ಟೆಸ್ಟ್ ಮಾಡ್ಕೊಂಡಿಲ್ಲ ಮಲೇರಿಯಾ ಇದೆ ಏನಾಗತ್ತೆ ಅದು ಪ್ರಶ್ನೆ ಇರುವಂಥದ್ದು ಸೊ ಅದರಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇದೆ ಅನ್ಟ್ರೀಟೆಡ್ ಮಲೇರಿಯಾ ಒಂದು ಬೇರೆಯವರಿಗೆ ಹರಡೋದು ಅದು ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆದರೆ ರೋಗಿ ಅವನಿಗೇನೆ ಏನೇನಾಗುತ್ತೆ ಅದರಿಂದ ಅನೀಮಿಯಾ ಆಗ್ಬೋದು ಮ್ಯಾಕ್ಸಿಮಮ್ ಅನೀಮಿಯಾಗಿ ಡೆತ್ತು ಕೂಡ ಆಗುತ್ತೆ ಈ ಪಿ ಎಫ್ ಎಲ್ಲ ಇದ್ದರೆ ಈವನ್ ಎನ್ಸೆಫಲೈಟಿಸ್ ಆಗ್ಬೋದು ಅಂದರೆ ಮಿದುಳು ಜ್ವರ ಥರದ್ದು ತೀವ್ರತೆಯನ್ನು ತೆಗೆದುಕೊಳ್ಬೋದು ಸೊ ಅನಿಮಿ ಆಗುತ್ತೆ ವಾಮಿಟಿಂಗು ಇದೆಲ್ಲ ಇರೋದರಿಂದ ಡಿಹೈಡ್ರೇಷನ್ ಆಗುತ್ತೆ ಕೊಲಾಪ್ಸ್ ಆಗ್ಬೋದು ಸೊ ಇನ್ನೂ ಕೆಲವಷ್ಟು ಪ್ರೆಗ್ನೆಂಟ್ ವುಮೆನ್ನಲ್ಲಿ ಏನಾದರೂ ಬಂತು ಅಂದರೆ ಮಕ್ಕಳು ಕೂಡ ಪ್ರಾಬ್ಲಮ್ ಆಗ್ಬೋದು ಡೆತ್ ಆಗ್ಬೋದು ಸೊ ಇದೆಲ್ಲ ಸಮಸ್ಯೆ ಇದೆ ಲಾಂಗ್ ಸ್ಟ್ಯಾಂಡಿಂಗ್ ಸೀಕ್ವೆಲ್ ಕೂಡ ಇರುತ್ತೆ ಸೊ ಇದೆಲ್ಲ ಇರೋದ್ರಿಂದ ಸೊ ಟ್ರೀಟ್ಮೆಂಟನ್ನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗನೆ ತೆಗೆದುಕೊಳ್ಳೋದು ಬಹಳ ಮುಖ್ಯ ಟಿಪಿಕಲ್ ಸಿಂಪ್ಟಮ್ ಬಂದ್ಬಿಟ್ಟು ಜ್ವರ ಇರುತ್ತೆ ಜ್ವರ ಇದ್ರೆ ಅದು ಬಿಟ್ಟು ಬಿಟ್ಟು ಬರುವಂಥ ಜ್ವರ ಇಂಟರ್ಮಿಟಿಯಂಟ್ ಫೀವರ್ ಅಂತ ಕರಿತವೆ ಸೊ ಅದ್ರ ಜೊತೆನಲ್ಲಿ ಚಿಲ್ಸ್ ಇರುತ್ತೆ ನಡ್ಕ ಬರುತ್ತೆ ಚಳಿ ಬರುತ್ತೆ ಸೊ ಯೂಸ್ವಲಿ ಇಂಟರ್ಮಿಡಿಯೆಂಟ್ ಫೀವರ್ ಇರುತ್ತೆ ಸೊ ಇದನ್ನು ನಾವು ಟಿಪಿಕಲ್ ಆಗಿ ಹೇಳ್ತೀವಿ ಅದ್ರ ಜೊತೆಗೆ ವಾಂತಿ ಇರುತ್ತೆ ಸೊ ಬೇರೆ ಡಾಕ್ಟ್ರಿಗೆ ಗೊತ್ತಾಗುವಂಥದ್ದು ಹೆಪಟೊಮೆಗಾಲಿ ಅದೆಲ್ಲ ಇರುತ್ತೆ ಸೊ ಅದು ಕೂಡ ಅದ್ರ ಲಕ್ಷಣ ಇರುತ್ತೆ ಸೊ ಆದ್ರೆ ನಾವು ಹೇಳುವಂಥದ್ದು ಸಾರ್ವಜನಿಕರಿಗೆ ಹೇಳುವಂಥದ್ದು ಯಾವುದೇ ಜ್ವರ ಇರ್ಬೋದು ನೆಗ್ಲೆಕ್ಟ್ ಮಾಡಬೇಡಿ ಉಡುಪಿನಲ್ಲಿ ಯಾವುದೇ ಜ್ವರ ಇದನ್ನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಲೇರಿಯಾ ಟೆಸ್ಟ್ ಅನ್ನ ಮಾಡಿಸಿ ಆಯ್ತಾ ಸೊ ಅದು ಏನಾದರೂ ಕನ್ಫರ್ಮ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಇಲ್ಲ ಅಂತಂದ್ರೆ ಬೇರೆ ಯಾವುದೇ ಜ್ವರ ಇರ್ಬೋದು ಅದಕ್ಕೆ ಟ್ರೀಟ್ಮೆಂಟ್ ಟೈಮ್ ತೆಗೆದುಕೊಳ್ಳಿ ಗುಣ ಆಗಲಿಕ್ಕೆ ಮಲೇರಿಯಾ ಅದೇ ನಾನು ಆಗಲೇ ಹೇಳಿದೆ ಟ್ರೀಟ್ಮೆಂಟ್ ಎರಡು ತರ ಇದೆ ಪಿ ವಿಗೆ ವೈವ್ಯಾಕ್ಸ್ ಅಂತ ಹೇಳುವಂಥ ಮಲೇರಿಯಾಕ್ಕೆ ನಾವು ಹದಿನಾಲ್ಕು ದಿವಸ ಟ್ರೀಟ್ಮೆಂಟ್ ಕೊಡ್ತೀವಿ ಫಸ್ಟ್ ಮೂರು ದಿನ ಸ್ವಲ್ಪ ರಿಗರಸ್ ಇರುತ್ತೆ ಅಂದ್ರೆ ಕ್ಲೋರಾಕ್ವಿನ್ ಅಂತೇಳಿ ಮಾತ್ರ ಮತ್ತೆ ಪ್ರೈಮಾಕ್ವಿನ್ ಇರುತ್ತೆ ನಂತರ ಬರೇ ಪ್ರೈಮಾಕ್ವಿನ್ ಕಂಟಿನ್ಯೂ ಆಗುತ್ತೆ ಹದಿನಾಲ್ಕು ದಿವಸ ಟೋಟಲ್ಲು ಟ್ರೀಟ್ಮೆಂಟನ್ನು ಕೊಡ್ತೇವೆ ಅದೇ ಪಿ ಎಫ್ ಅಂತ ಹೇಳುವಂಥದ್ದು ಫಾಲ್ಸಿಪ್ಯಾರಮ್ ಮಲೇರಿಯಾ ಅಂತ ಹೇಳಿ ಕರಿತೇವೆ ಇದು ಸ್ವಲ್ಪ ತೀವ್ರತೆ ಜಾಸ್ತಿ ಇದಕ್ಕೆ ಸಿವಿಯರ್ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಅದರ ಟ್ರೀಟ್ಮೆಂಟು ಮೂರೇ ದಿನ ಮೂರು ದಿನ ಟ್ರೀಟ್ಮೆಂಟ್ ಕೊಟ್ಟರೆ ಅದಕ್ಕೆ ಮುಗಿದೋಗತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುವಂಥದ್ದು ಬಟ್ ಎಷ್ಟು ಬೇಗನೆ ಕ್ಯೂರ್ ಮಾಡ್ತೀರಾ ಅಷ್ಟು ಅದರದು ಕಾಂಪ್ಲಿಕೇಶನ್ ಅನ್ನು ತಪ್ಪಿಸ್ಬೋದು ಅನಿಮಿಯಾ ಇರ್ಬೋದು ಮಾಲ್ ನ್ಯೂಟ್ರಿಷನ್ ಇರ್ಬೋದು ಬೇರೆ ಬೇರೆ ರೀತಿಯ ಕಾಂಪ್ಲಿಕೇಶನ್ ಆಗುವಂಥದ್ದು ಸಾಧ್ಯತೆಯನ್ನು ತಪ್ಪಿಸ್ಬೋದು ಓಕೆ ಹೇಗೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ಬೋದು ಡಾಕ್ಟರ್ ಮಲೇರಿಯಾ ಬಾರದಂತೆ ಈ ಸೊಳ್ಳೆಗಳು ಹುಟ್ಟಿಕೊಳ್ಳದ ಹಾಗೆ ಹಾ ಸೊ ಈಗ ಈಗ ನಾನು ಆ ಸೊಳ್ಳೆ ಡೆಂಗಿದು ಕೂಡ ಹೇಳ್ತಾ ಇದ್ದೆ ಹೌದು ಅದಕ್ಕೆ ಇದಕ್ಕೆ ಸ್ವಲ್ಪ ನಾವು ಪ್ಯಾರಾಮೀಟರ್ಸನ್ನು ಗಮನಿಸೋದಿದ್ರೆ ಈ ಸೊಳ್ಳೆ ಏನಿದೆ ಅನಾಫೆಲಿಸ್ ಸೊಳ್ಳೆ ಇದು ರಾತ್ರಿ ಕಡಿಯುವಂಥದ್ದು ಅಷ್ಟೇ ಅಲ್ಲ ಅರ್ಲಿ ಮಾರ್ನಿಂಗ್ ಕಡಿಯುವಂಥದ್ದು ಸೊ ಇದರಲ್ಲಿ ನಮಗೆ ಸಾಕಷ್ಟು ಅದು ಯೂಸ್ವಲಿ ಅನಾಫೆಲಿಸ್ ಸೊಳ್ಳೆ ಮನೆ ಒಳಗಡೆ ರೆಸ್ಟ್ ಮಾಡೋದಿಲ್ಲ ಮನೆ ಹೊರಗಡೆ ಬಯಸ್ತದೆ ಅಂದರೆ ಆ ಟೈಮಿಗೆ ಬರುತ್ತೆ ಸೊ ಒಳಗಡೆ ಬರುತ್ತೆ ಸಂಜೆ ಜನ ಇದ್ರೆ ಅಲ್ಲಿಗೆ ಕಡ್ ಕಡಿತದೆ ಇಲ್ಲ ಅಂತಂದರೆ ವಾಪಸ್ಸು ಬೆಳಗಾದ ತಕ್ಷಣ ಅದು ಹೊರಗಡೆ ಹೋಗ್ಬಿಡುತ್ತೆ ಹಗಲೊತ್ತು ಅದು ರೆಸ್ಟ್ ಮಾಡುತ್ತೆ ಹೊರಗಡೆ ರೆಸ್ಟ್ ಮಾಡುತ್ತೆ ಮನೆ ಒಳಗಿಲ್ಲ ಸೊ ನಮಗೆ ಇದರಲ್ಲಿ ಒಂದು ಅಪರ್ಚುನಿಟಿ ಕೂಡ ಇದೆ ಏನಂತಂದರೆ ನಾವು ಸುಮಾರು ಐದು ಗಂಟೆ ನಂತರ ಎಲ್ಲ ಕಿಟಕಿ ಇದೆಲ್ಲ ಕ್ಲೋಸ್ ಮಾಡಿಬಿಟ್ರೆ ಸೊ ನಿಮ್ಮ ಮನೆಯನ್ನು ನೀವು ಮಾಸ್ಕಿಟೋ ಪ್ರೂಫ್ ಮಾಡಿದರೆ ಮನೆ ಒಳಗಡೆ ಸೊಳ್ಳೆ ಬರೋದು ತಪ್ಪಿಸ್ಬೋದು ದಟ್ ಈಸ್ ನಂಬರ್ ಒನ್ ನಂಬರ್ ಟು ಹೈ ಸ್ಪೀಡು ನೀವು ಫ್ಯಾನನ್ನು ಅದನ್ನು ಹಾಕ್ಕೊಳ್ಳೋದ್ರಿಂದ ಕೂಡ ಸೊಳ್ಳೆಯನ್ನು ತಪ್ಪಿಸ್ಬೋದು ಮೂರನೇದು ಇಂಪಾರ್ಟೆಂಟ್ ಇರೋದು ಬೆಡ್ ನೆಟ್ ಹಾಕ್ಕೊಳ್ಬೇಕು ಅಂತ ನಾವು ಹೇಳ್ತೀವಿ ಈ ಇಲ್ಲಿಯ ಒಂದು ಉಷ್ಣತೆಗೆ ಇಲ್ಲಿ ಸೆಕೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಸ್ಟಿಲ್ ಬೆಡ್ನೆಟ್ ಹಾಕಿದರೆ ತುಂಬಾ ಅನುಕೂಲ ಸೊ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು ನಾವು ಸೊಳ್ಳೆ ಕಡಿಯೋದನ್ನು ರಾತ್ರಿ ತಪ್ಪಿಸ್ಕೊಬೇಕು ರಾತ್ರಿ ಸೊಳ್ಳೆ ಕಡಿಯೋದನ್ನು ಎಸ್ಪೆಷಲಿ ಆಫ್ಟರ್ ಸನ್ಸೆಟ್ ಬಿಫೋರ್ ಸನ್ಸೆಟ್ ಬನ್ನ ಸನ್ರೈಸ್ ಸೊ ಆ ಟೈಮಲ್ಲಿ ಏನಿದೆ ನಾವು ಸೊಳ್ಳೆ ಕಡಿಸ್ಕೊಳ್ಳೋದನ್ನು ತಪ್ಪಿಸ್ಕೊಳ್ಬೇಕು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಸೊ ಇದು ಬಹಳ ಮುಖ್ಯ ಓಕೆ ಎನಾಫಿಲಿಸ್ ಒಳ್ಳೆ ಏನಿದೆ ಇದು ಸ್ವಲ್ಪ ಇದಕ್ಕೆ ಬೆಳೆಯೋದಕ್ಕೆ ತುಂಬ ಜಾಸ್ತಿ ನೀರು ಬೇಕಾಗುತ್ತೆ ಕ್ಲೀನ್ ವಾಟರ್ ಬೇಕು ಜಾಸ್ತಿ ನೀರು ಬೇಕಾಗುತ್ತೆ ನಮ್ಮಲ್ಲಿ ಸಾಕಷ್ಟು ಅಬಂಡಂಟ್ ಆ ಥರ ಸೋರ್ಸಸ್ ಇದೆ ಕನ್ಸ್ಟ್ರಕ್ಷನ್ ಸೈಟು ಭಾಳ ಫೇವರೇಟ್ ಇದಕ್ಕೆ ಕನ್ಸ್ಟ್ರಕ್ಷನ್ ಸೈಟಲ್ಲಿ ತು ತುಂಬಾ ಬೆಳೀತದೆ ಯಾಕೆಂದರೆ ನೀರು ನಿಲ್ಲಿಸ್ತೀವಿ ನಾವು ಸೊ ಸೆಟ್ ಮಾಡಬೇಕು ಇದು ಮಾಡೋಕ್ಕೆ ನೀರು ನಿಲ್ಲಿಸ್ತೀವಿ ಅಲ್ಲಿ ಸೊ ಹಾಗೇನೇ ದೊಡ್ಡ ದೊಡ್ಡ ಬ್ಯಾರೆಲ್ಗಳು ರಮ್ ಡ್ರಮ್ಗಳು ಅದರಲ್ಲಿ ಕೂಡ ಬೆಳಿಬೋದು ಓವರ್ ಟ್ಯಾಂಕಲ್ಲಿ ಬೆಳಿಬೋದು ಸೊ ಹಾಗೇನೆ ಪಾಂಡು ವೆಲ್ ಓಪನ್ ವೆಲ್ ಅದರಲ್ಲಿ ಕೂಡ ಬೆಳಿಬೋದು ಸೊ ಯೂಸ್ವಲಿ ನಾವು ಅದಕ್ಕೆ ಫಿಶ್ ಕೆಲವಷ್ಟು ಫಿಶ್ ಗಳನ್ನ ಬಿಡ್ತೀವಿ ಗಪ್ಪಿ ಫಿಶ್ ಅಥವಾ ಗ್ಯಾಂಬೂಸಿಯಾ ಫಿಶ್ ಆ ತರದ್ದು ಈ ಒಂದು ದೊಡ್ಡ ಮೀನುಗಳು ಕೂಡ ಇದರದ್ದು ಲಾರ್ವನ್ನ ತಿಂತವೆ ಸೊ ಅದನ್ನ ಇಟ್ಟರೆ ಯೂಸ್ವಲಿ ಅಲ್ಲಿ ಬೆಳೆಯೋದಿಲ್ಲ ಸೊ ಅದ್ರ ಜೊತೆನಲ್ಲಿ ಕೆಲವಷ್ಟು ಸ್ಪೈಡರ್ ತರ ಏನು ಎಂಟು ಕಾಲಿರುವಂತದ್ದು ಒಂಥರ ಇದು ಬರುತ್ತೆ ಚಿಕ್ಕ ಇನ್ಸೆಕ್ಟ್ ತರ ಬರುತ್ತೆ ಅದು ಕೂಡ ವೆಲ್ನಲ್ಲಿ ಓಪನ್ ವೆಲ್ ಅಲ್ಲಿ ಇರುತ್ತೆ ಅದು ಕೂಡ ಈ ಲಾರ್ವಾವನ್ನ ತಿಂತದೆ ಸೊ ಇವೆಲ್ಲ ಇದ್ರೆ ಯೂಸ್ಲಿ ಲಾರ್ವ ಬೆಳೆಯೋದಿಲ್ಲ ಬಟ್ ಇಲ್ಲ ಅಂತಂದ್ರೆ ಲಾರ್ವ ಬೆಳೀತದೆ ಸೊಳ್ಳೆ ಬೆಳೀತದೆ ಆದ್ರೆ ಇದಕ್ಕೆ ನಾನು ಆಗ್ಲೇ ಹೇಳಿದಾಗೆ ಸ್ವಲ್ಪ ಜಾಸ್ತಿ ನೀರು ಬೇಕು ನೀರು ನಿಲ್ದೆ ಹೋದಾಗೆ ತಡೆದು ತಡೆದುಕೊಳ್ಬೇಕು ಸುತ್ತಮುತ್ತಲೂ ಕೂಡ ಮಳೆಗಾಲದಲ್ಲಿ ಯೂಸ್ವಲಿ ನೀರು ನಿಲ್ತದೆ ಲೋ ಲಯಿಂಗ್ ಏರಿಯಾಸ್ ಇರ್ಬೋದು ನೀರು ತುಂಬಾ ನಿಲ್ತದೆ ಸೊ ಅದೇ ರೀತಿಯಲ್ಲಿ ನಾವು ಯಾವುದೋ ಒಂದು ಕಾರಣಕ್ಕೆ ಒಂದು ಹೊಂಡ ಮಾಡಿಟ್ಟಿದೀವಿ ಜೋರಾಗಿ ಸೊ ಅಲ್ಲಿ ನೀರು ನಿಲ್ತದೆ ನಿಮ್ಮ ಮಳೆ ನೀರು ಸೊ ಆ ಥರ ಎಲ್ಲ ಇರುವಾಗ ಈ ಸೊಳ್ಳೆ ಬೆಳೆಯುವಂಥದ್ದು ಸಾಧ್ಯತೆ ಜಾಸ್ತಿ ಆಗುತ್ತೆ ಇನ್ನು ಫೈಲೇರಿಯಾ ಇದ್ರ ಬಗ್ಗೆ ನಾವು ಮಾತಾಡೋಣ ಸೊ ಇದು ಹೇಗೆ ಬರ್ತದೆ ಸೊ ಫೈಲೇರಿಯಾ ಕೂಡ ಈಗ ನಮ್ಮ ಇದರಲ್ಲಿ ಫೈಲೇರಿಯಾ ಮತ್ತೆ ಮಲೇರಿಯಾ ಎರಡೂ ಕೂಡ ಎಲಿಮಿನೇಷನ್ ಫೇಸ್ ಅಲ್ಲಿರುವಂಥದ್ದು ನಾನು ಮಲೇರಿಯಾದಾಗಲೇ ಹೇಳಿದೆ ನಮ್ದು ಕಮ್ಮಿ ಆಗ್ತಾ ಇದೆ ಆ ಥರ ಹೋಗ್ತಾ ಇದೀವಿ ಫೈ ಗೆ ಹೋಗ್ತಾ ಇದೀವಿ ಫೈಲೇರಿಯಾ ಉಡುಪಿನಲ್ಲಿ ನಾವು ಎಲಿಮಿನೇಷನ್ ಮಾಡಿದ್ದೀವಿ ಈಗಾಗಲೇ ಮಾಡಿದ್ದೀವಿ ಉಡುಪಿ ನಮ್ಮ ಒಂದು ಕಾಲದಲ್ಲಿ ಉಡುಪಿ ಫೈಲೇರಿಯಾ ಅಥವಾ ಆನೆಕಾಲು ರೋಗಕ್ಕೆ ಹೆಸರುವಾಸಿಯಾದಂತಹ ಒಂದು ಸ್ಥಳ ಸೊ ನಮ್ಮಲ್ಲಿ ಸಾಕಷ್ಟು ಸಾವಿರ ಗಟ್ಟಲೆ ಕೈ ಕಾಲು ಊತ ಇರುವಂತಹ ಆನೆಕಾಲು ರೋಗಿಗಳಿದ್ರು ಸೊ ಈಗಲೂ ಕೂಡ ಮುನ್ನೂರ ಇಪ್ಪತ್ತೇಳು ಜನ ಮೊದ್ಲಿನ ಕೇಸ್ ಇದ್ದಾವೆ ಕಾಲು ಕೈ ಬಾತ್ಕೊಂಡಿರೋದು ಇನ್ನೂ ಕೂಡ ನಮ್ಮಲ್ಲಿ ಇದ್ದಾರೆ ಹಳೆ ಕೇಸ್ಗಳು ಅವರು ಇನ್ಫೆಕ್ಟ್ ಮಾಡಲ್ಲ ಬೇರೆಯವರಿಗೆ ಯಾಕೆಂದ್ರೆ ಹುಳ ಇಲ್ಲ ಸೊ ಈ ಫೈಲೇರಿಯಾ ಅಂತ ಹೇಳುವಂಥದ್ದು ಒಂದು ಹುಳದಿಂದ ಬರುವಂತದ್ದು ಜಂತುಗಳಂಗಿರುತ್ತೆ ಅದೇ ರೀತಿ ಅಥವಾ ಹುಳದಿಂದ ಬರುವಂತಹ ಕಾಯಿಲೆ ಉಚೆಕ್ರಫ್ಟಿ ಅಂತ ಹೇಳುವಂತದ್ದು ಒಂದು ಹುಳ ಸೊ ಈ ಹುಳ ಮರಿ ಏನಿದೆ ಮೈಕ್ರೋಫೈಲೇರಿಯಾ ಅಂತ ನಾವು ಕರಿತೀವಿ ಈ ಒಂದು ಮೈಕ್ರೋಫೈಲೇರಿಯಾ ಮನುಷ್ಯನ ಶರೀರವನ್ನ ಇದು ಕೂಡ ಸೊಳ್ಳೆಯಿಂದ ಹರಡುವಂತದ್ದು ಕ್ಯೂಲೆಕ್ಸ್ ಅಂತ ಹೇಳುವಂತಹ ಸೊಳ್ಳೆ ಇದನ್ನ ಹರಡುತ್ತದೆ ಮೈಕ್ರೋಫೈಲೇರಿಯಾ ಕಣ್ಣಿ ಹೋದಂತ ಅಷ್ಟು ಚಿಕ್ಕದಾದಂತಹ ಒಂದು ಮರಿ ಸೊ ಈ ಮರಿಯನ್ನ ಏನು ಸೊಳ್ಳೆ ಇದೆ ಕ್ಯೂಲೆಕ್ಸ್ ಸೊಳ್ಳೆ ಈ ಕ್ಯೂಲೆಕ್ಸ್ ಒಳ್ಳೆ ಅದನ್ನು ಕಡಿದು ಬೇರೆಯವರಿಗೆ ಬಿಡ್ತದೆ ಓಕೆ ಸೊ ಅವರಿಗೆ ಫಸ್ಟ್ ಹೆಚ್ಚಾಗಿ ಆಂಕಲ್ ಜಾಯಿಂಟ್ ಸ್ವಲ್ಪ ಸ್ವೆಲ್ಲಿಂಗ್ ಬರೋದು ಸ್ವಲ್ಪ ಜ್ವರ ಬರೋದು ಅದನ್ನು ನೋಡ್ತೀವಿ ಸೊ ಅದಾದ ನಂತರ ಕ್ವೈಟ್ ಸಮ್ ಟೈಮ್ ಸುಮಾರು ಒಂದು ಎರಡು ವರ್ಷ ಮೂರು ವರ್ಷ ಅವರು ಆರಾಮಾಗೆ ಇರ್ತಾರೆ ಏನು ಸಮಸ್ಯೆ ಇರುವುದಿಲ್ಲ ಅದಾದ ನಂತರ ಅದು ನಿಧಾನಕ್ಕೆ ಒಂದು ಈ ಲಿಂಫ್ ನೋಡ್ ಅಂತೇಳಿ ಏನಿರುತ್ತೆ ಮನುಷ್ಯನ ಶರೀರದಲ್ಲಿ ನೂರಾರು ಲಿಂಫ್ ನೋಡಿದಾವೆ ರಕ್ತ ಹೇಗೆ ಪರಿಚಲನೆ ಆಗುತ್ತೆ ರಕ್ತನಾಳಗಳಲ್ಲಿ ಹಾಗೆಯೇ ಲಿಂಫು ಅಥವಾ ಬಿಳಿದು ಏನು ದುಗ್ಧರಸ ಅಂತೇಳಿ ಕರಿತೀವಿ ಅದು ಹೋಗೋದಿಕ್ಕೆ ಬೇರೆನೇ ಒಂದು ನೆಟ್ವರ್ಕ್ ಇದೆ ಅದಕ್ಕೆ ದುಗ್ಧರಸ ಗ್ರಂಥಿ ಮತ್ತೆ ದುಗ್ಧ ನಾಳ ಅಂತೇಳಿ ಹೇಳ್ತೀವಿ ಸೊ ಇದು ನೆಟ್ವರ್ಕ್ ಬೇರೆ ಇದೆ ಸೊ ಇದನ್ನ ಪಂಪ್ ಮಾಡೋದಕ್ಕೆ ಅಲ್ಲಲ್ಲಿ ಅಲ್ಲಿ ಅಲ್ಲಿ ಗ್ರಂಥಿಗಳಿದಾವೆ ಸೊ ದುಗ್ಧರಸ ಗ್ರಂಥಿ ಅಂತ ಕನ್ನಡದಲ್ಲಿ ಕರಿತೀವಿ ಲಿಂಫ್ ನೋಡ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ ಸೊ ಇದಕ್ಕೆ ಅದು ಬಹಳ ಪ್ರೀತಿಯ ಒಂದು ಸ್ಥಳ ಈ ಹುಳ ಏನ್ ಮಾಡುತ್ತೆ ಇದು ನಿಧಾನಕ್ಕೆ ಯಾವುದೋ ಒಂದು ಲಿಂಫ್ ನೋಡಿಗೆ ಹೋಗಿ ಸೇರ್ಕೊಳ್ಳುತ್ತೆ ಅಲ್ಲಿ ಅದು ಬೆಳೆಯುತ್ತೆ ಎಡಲ್ಟ್ ಆಗಬೇಕು ಎಡಲ್ಟ್ ಆಗಬೇಕು ಅಂತಂದರೆ ಸುಮಾರು ಒಂದು ಮೂರರಿಂದ ನಾಲ್ಕು ವರ್ಷ ತಗೊಳತ್ತೆ ಸೊ ಅಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಈ ಥರ ಹುಳ ಸಿಕ್ಕಿದರೆ ಒಂದೇ ನೋಡ್ನಲ್ಲಿ ಆವಾಗ ಅದು ಮರಿ ಹಾಕತ್ತೆ ಸೊ ಅದು ಮರಿ ಹಾಕಕ್ಕೆ ಎಡಲ್ಟ್ ಆದಮೇಲೆ ಸ್ಟಾರ್ಟ್ ಮಾಡಬೇಕು ಅದು ಆವಾಗ ಆ ಮರಿ ಮೈಕ್ರೋಫೈಲರಿ ಅಂತ ಕರಿತೀವಿ ಸಾವಿರ ಗಟ್ಟಲೆ ಅದು ರಕ್ತದಲ್ಲಿ ಓಡಾಡ್ಕೊಂಡಿರುತ್ತೆ ಸೊ ಅದು ಬೇರೆಯವರಿಗೆ ಹರಡುವಂಥದ್ದು ಆ ಮರಿ ಮೈಕ್ರೋಫೈಲೇರಿಯಾ ಬರಬೇಕು ಸಪೋಸಿಂಗ್ ಒಂದು ಒಬ್ಬನಿಗೆ ಯಾವುದೋ ಒಂದು ಮೇಲ್ ವರ್ಮ್ ಮಾತ್ರ ಇನ್ಫೆಕ್ಟ್ ಆಯಿತು ಅಂಥವ್ರಿಗೆ ಬೇರೆಯವ್ರಿಗೆ ಹರಡೋದಿಲ್ಲ ಅವರು ಯಾಕೆಂದ್ರೆ ಅಲ್ಲಿ ಮತ್ತೊಂದು ಕಂಪ್ಯಾನಿಯನ್ ಇಲ್ಲ ಸೊ ಮರಿ ಪ್ರೊಡ್ಯೂಸೇ ಆಗೋದಿಲ್ಲ ಸೊ ಯಾವುದೋ ಫಿಮೇಲ್ ಇದ್ರೆ ಬರೇ ಫಿಮೇಲ್ ಮಾತ್ರ ಸೊಳ್ಳೆ ಇದು ವರ್ಮು ಅಲ್ಲಿ ಸೇರ್ಕೊಳ್ತು ಆವಾಗಲೂ ಕೂಡ ಬೇರೆಯವರಿಗೆ ಪ್ರಸಾರ ಆಗೋದಿಲ್ಲ ಮೇಲ್ ಮತ್ತೆ ಫಿಮೇಲ್ ಎರಡು ವರ್ಮು ಒಂದೇ ನೋಡ್ನಲ್ಲಿ ಹೋಗಿ ಸೇರ್ಕೊಳ್ಬೇಕು ಆವಾಗ ಮಾತ್ರ ಇದು ಬೇರೆಯವರಿಗೆ ಹರಡ್ತದೆ ಸೊ ಇದು ಬಹಳ ಮುಖ್ಯವಾದಂಥದ್ದು ಬಟ್ ನಾವೀಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಸುಮಾರು ಒಂಬತ್ತು ರೌಂಡು ನಾವು ಎಮ್ ಡಿ ಎ ಅಂತ ಮಾಡಿದ್ದೀವಿ ಮಾಸ್ಟ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಎಲ್ರಿಗೂ ಕೂಡ ಪಲ್ಸ್ ಮೋಡಲ್ಲಿ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೀವಿ ಎಲ್ರಿಗೂ ಕೊಟ್ಟರೆ ಸೊ ಅದಾದಮೇಲೆ ಇದು ತುಂಬನೇ ಕಮ್ಮಿ ಆಯಿತು ಸೊ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹತ್ತೊಂಬತ್ತು ಮೂರು ರೌಂಡ್ನಲ್ಲಿ ಮೂರು ಸುತ್ತಿನಲ್ಲಿ ನಾವು ಟ್ರಾನ್ಸ್ಮಿಷನ್ ಅಸೆಸ್ಮೆಂಟ್ ಸರ್ವೆ ಅಂತ ಡಬ್ಲ್ಯೂ ಎಚ್ ಸರ್ವೇ ಅನ್ನು ಮಾಡಿಸಿದ್ವಿ ಸೊ ಹಾಗಾಗಿ ನಮ್ಮಲ್ಲಿ ಈಗ ಉಡುಪಿನಲ್ಲಿ ಈ ಸೊ ಈ ಫೈಲೇರಿಯಾ ಹರಡೋದು ನಮ್ಮ ನೆಲದಲ್ಲಿ ಹರಡೋದು ಇಲ್ಲ ಆದರೆ ಈ ಮಲೇರಿಯಾ ಇರ್ಬೋದು ಫೈಲೇರಿಯಾ ಇರ್ಬೋದು ಬಹಳ ಮುಖ್ಯ ನಮಗೆ ಏನು ಅಂತಂದರೆ ಉಡುಪಿಗೆ ಕನ್ಸ್ಟ್ರಕ್ಷನ್ ಸೈಟಿಗೆ ಆಮೇಲೆ ಫಿಶ್ ಕಟಿಂಗ್ ಫ್ಯಾಕ್ಟ್ರೀಸಿಗೆ ಬೇರೆ ಬೇರೆ ಇಂಡಸ್ಟ್ರೀಸಿಗೆ ಇದಕ್ಕೆಲ್ಲ ಜನ ಬರುವವರು ಲೇಬರರ್ಸ್ ಇದಾರಲ್ಲ ಇವರು ಮೈಗ್ರೆಂಟ್ ಲೇಬರರ್ಸ್ ಬೇರೆ ಕಡೆಯಿಂದ ಬರುವವರು ಹಾಗೆ ಅಷ್ಟೇ ಅಲ್ಲ ನಮ್ಮಲ್ಲಿ ಪಿಲ್ಗ್ರಿಮೇಜ್ ಇದೆ ನಮ್ಮಲ್ಲಿ ಎಜುಕೇಶನ್ ಚೆನ್ನಾಗಿದೆ ಎಜುಕೇಶನ್ಗೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಇಲ್ಲೇ ಉಳ್ಕೊಳ್ತಾರೆ ಸೊ ಇವರೆಲ್ಲ ಈ ರೋಗಾಣುವನ್ನು ಹೊತ್ಕೊಂಡು ಬರ್ತಾರೆ ಮಲೇರಿಯಾ ಇರ್ಬೋದು ಅಥವಾ ಫೈಲೇರಿಯಾ ಇರ್ಬೋದು ಈ ವರ್ಷ ಕೂಡ ನಮಗೆ ಇಲ್ಲಿವರೆಗೆ ಸುಮಾರು ಇಪ್ಪತ್ತೆರಡು ಇಪ್ಪತ್ಮೂರು ಫೈಲೇರಿಯಾ ಕೇಸ್ ಸಿಕ್ಕಿದೆ ನಮ್ಮ ಪ್ಲೇಸ್ನಲ್ಲಿ ನಲ್ಲಿ ನಮ್ಮ ಉಡುಪಿನಲ್ಲಿ ಫೈಲೇರಿಯಾ ಟ್ರಾನ್ಸ್ಮಿಷನ್ ಆಗ್ತಾ ಇಲ್ಲ ಬೇರೆವರಿಗೆ ಹಾಡ್ತಾ ಇಲ್ಲ ಬಟ್ ಆದರೆ ನಮ್ಮ ಊರಿನಲ್ಲಿ ಬೇರೆ ಕಡೆಯಿಂದ ಬಂದವರಲ್ಲಿ ಸುಮಾರು ಇಪ್ಪತ್ತೆರಡು ಕೇಸ್ ಸಿಕ್ಕಿದೆ ಹಾಗಾಗಿ ಆ ಪೊಟೆನ್ಷಿಯಲ್ ಯಾವತ್ತೂ ಕೂಡ ಇದೆ ಇಲ್ಲಿ ಮತ್ತೆ ಪ್ರಸಾರ ಆಗುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ಇದು ಕ್ಯೂಲೆಕ್ಸ್ ಸೊಳ್ಳೆ ಕೂಡ ನಮ್ಮ ಪ್ರದೇಶದಲ್ಲಿ ಹೇರಳುವಾಗಿದೆ ಈ ಕ್ಯೂಲೆಕ್ಸ್ ಸೊಳ್ಳೆ ಹೇಳ್ಬೇಕು ಅಂತಂದ್ರೆ ಇದು ಸ್ವಲ್ಪ ಕೊಳಚೆ ನೀರಿನಲ್ಲಿ ಬೆಳೆಯುವಂಥದ್ದು ಬಾತ್ರೂಮ್ ನೀರು ಇರ್ಬೋದು ಅಥವಾ ಬೇರೆ ಚರಂಡಿ ನೀರು ಇರ್ಬೋದು ಬೇರೆ ಬೇರೆ ಒಳ ಚರಂಡಿ ನೀರು ಇರ್ಬೋದು ಎಲ್ಲೆಲ್ಲಿ ಓಪನ್ ಆಗಿರುತ್ತೆ ಅಲ್ಲೆಲ್ಲ ಈ ಕ್ಯೂಲೆಕ್ಸ್ ಹರಡ್ತದೆ ಬೆಳೀತದೆ ಸೊ ಕ್ಯೂಲೆಕ್ಸ್ ಕೂಡ ನಮ್ಮ ಇಡೀ ಜಿಲ್ಲೆನಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಸಾಕಷ್ಟು ಹೇರಳುವಾಗಿ ಇದೆ ಈವನ್ ಫೀಲ್ಡ್ ಅಲ್ಲಿ ಕೂಡ ಬೆಳೀತದೆ ಕ್ಯೂಲೆಕ್ಸ್ ಸೊ ಹಾಗಾಗಿ ಏನಾದರೂ ರೋಗಾಣು ಬಂತು ನಮ್ಮ ಜಿಲ್ಲೆಗೆ ಅಂತಂದರೆ ಡೆಫಿನೆಟ್ಲಿ ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ ಸೊ ಇದು ಕೂಡ ನಮಗೆ ಕನ್ಸರ್ನ್ ಇರುವಂಥದ್ದು ಸೊ ನಾವು ಹಾಗಾಗಿ ಏನು ಹೇಳ್ತೀವಿ ಎಲ್ಲ ಬಿಲ್ಡರ್ಸಿಗೆ ಎಲ್ಲ ಯಾರ್ಯಾರು ಈ ಲೇಬರರ್ಸನ್ನು ಹೊರಗಡೆಯಿಂದ ಕರ್ಕೊಂಡು ಬರ್ತಾರೆ ಅವರಿಗೆ ನಾವು ಸಾಧ್ಯ ಆದಷ್ಟು ಬಂದ ತಕ್ಷಣ ಅವರಿಗೆ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತೀವಿ ಎಸ್ಪೆಷಲಿ ಮಲೇರಿಯಾ ಮತ್ತು ಫೈಲೇರಿಯಾ ಇದು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಇಲ್ಲಿ ಇಲ್ಲಿದು ಜನರಿಗೆ ಹರಿದು ಹೋದಾಗೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳಕಾದ್ರೂ ಸ್ಕ್ರೀನಿಂಗ್ ಮಾಡ್ಕೊಳ್ಬೇಕು ತುಂಬಾ ಜನಕ್ಕೆ ಮಲೇರಿಯಾ ಇರ್ಬೋದು ಫೈಲೇರಿಯಾ ಇರ್ಬೋದು ಸಿಂಪ್ಟಮ್ಯಾಟಿಕ್ ಇರುತ್ತೆ ಗೊತ್ತೇ ಇರೋದಿಲ್ಲ ಮಲೇರಿಯಾ ಜ್ವರನೇ ಇರೋದಿಲ್ಲ ಕೆಲವು ಜನಕ್ಕೆ ಆದ್ರೆ ಮಲೇರಿಯಾ ರೋಗಾಣು ಇರುತ್ತೆ ಸೊ ಅಂಥವರಿಗೆ ನಾವು ಸ್ಕ್ರೀನ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಅದೇ ರೀತಿ ಫೈಲೇರಿಯಾ ನಾನು ಆಗ್ಲೇ ಹೇಳಿದೆ ಸುಮಾರು ಆ ಮೈಕ್ರೋ ಫೈಲೇರಿಯಾ ಏನಿದೆ ಅದು ಒಂದ್ಸಲ ರಕ್ತದಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗೋದಕ್ಕೆ ಸುಮಾರು ನಾಲ್ಕೈದು ವರ್ಷ ಬೇಕು ಅದಾದ್ಮೇಲೆ ಮತ್ತೆ ಅದು ಏನು ನೋಡು ಬ್ಲಾಕ್ ಆಗಬೇಕು ಅದಾದ್ಮೇಲೆ ಕಾಲು ಅಥವಾ ಕೈ ಊತ ಬರಬೇಕು ಅದು ಸುಮಾರು ಮತ್ತೂ ಒಂದು ಎರಡು ಮೂರು ವರ್ಷ ನಾಲ್ಕು ವರ್ಷ ತಕೊಳ್ಳುತ್ತೆ ಸೊ ಆ ಮಧ್ಯದ ಗ್ಯಾಪ್ ಏನಿದೆ ಡ್ಯೂರೇಷನ್ ಏನಿದೆ ಆ ಡ್ಯೂರೇಷನ್ ಅಲ್ಲಿ ಆ ವ್ಯಕ್ತಿಗೆ ಬೇರೆ ಯಾವುದು ಸಿಂಪ್ಟಮ್ಸ್ ಇರೋದಿಲ್ಲ ಏನೂ ಸಮಸ್ಯೆ ಇರೋದಿಲ್ಲ ಈ ಲುಕ್ ನಾರ್ಮಲ್ ಸೊ ಎಲ್ಲ ರೀತಿಯಿಂದ ಸರಿಯಾಗೇ ಇರ್ತಾರೆ ಸೊ ಆದ್ರೆ ಅವರು ಹರಡ್ತಾ ಇರ್ತಾರೆ ಬೇರೆಯವರಿಗೆ ಹರಡ್ತಾ ಇರ್ತಾರೆ ಸೊ ಹಾಗಾಗಿ ಈ ಸ್ಕ್ರೀನಿಂಗು ಬಹಳ ಮುಖ್ಯ ಸೊ ಯಾರಿಗೆ ಯಾರು ಹೊರಗಡೆಯಿಂದ ಕರೆಸಿದ್ದೀರಾ ಯಾರೇ ಇರ್ಬೋದು ನಾನು ಕೂಡ ನನ್ನ ಮನೆ ಕಟ್ಟಬೇಕು ಅಂತಂದರೆ ನಾನು ಯಾರನ್ನೋ ಒಬ್ಬನ ಹೊರಗಡೆಯಿಂದ ಕರೆಸಿದರೆ ಫಸ್ಟು ನನಗೇ ಬರೆದೇ ಹೋದಾಗೆ ನಾನು ತಡ್ಕೋಬೇಕಲ್ಲ ಈ ಮಲೇರಿಯಾ ಆಗ್ಬೋದು ಅಥವಾ ಡೆಂಗಿ ಇದಿರ್ಬೋದು ಫೈಲೇರಿಯಾ ಇರ್ಬೋದು ನಮಗೇನೆ ಬರ್ದೇ ಹೋದಾಗೆ ನಾನು ತಡ್ಕೋಬೇಕು ಅಂತಂದರೆ ನಾನು ಫಸ್ಟ್ ಅವರಿಗೆ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು ಸೊ ನಾವು ಅದನ್ನ ಜನರಿಗೂ ಕೂಡ ಹೇಳೋದಷ್ಟೇನೆ ಯಾರು ಈ ಮೈಗ್ರೆಂಟ್ ಲೇಬರರ್ಸ್ ಅನ್ನ ಕರ್ಕೊಂಡು ಬರ್ತೀರಾ ಕೆಲಸ ಮಾಡಿಸಿ ಬಟ್ ಅದಕ್ಕಿಂತ ಪೂರ್ವದಲ್ಲಿ ಸ್ಕ್ರೀನಿಂಗ್ ಮಾಡಿಸಿ ಸೊ ದಟ್ ನಮ್ಮಲ್ಲಿ ಅದು ಹರಡೋದನ್ನ ತಪ್ಪಿಸ್ಬೋದು ಅಂತ ಓಕೆ ಟ್ರೀಟ್ಮೆಂಟ್ ಅದಕ್ಕೆ ಟ್ರೀಟ್ಮೆಂಟ್ ಸುಲಭದಲ್ಲಿ ಇದೆ ಅದಕ್ಕೆ ಡಿಇ ಸಿ ಅಂತ ಒಂದು ಮಾತ್ರೆ ಇದೆ ಈ ಮಾತ್ರೆಯನ್ನ ನಾವು ಹನ್ನೆರಡು ದಿವಸ ಕಾಲ ಕೊಡ್ತೀವಿ ಸೊ ಕಂಟಿನ್ಯೂಸ್ ಆಗಿ ಹನ್ನೆರಡು ದಿವಸ ಕೊಟ್ಟರೆ ಯೂಸಲಿ ಸತ್ತು ಹೋಗುತ್ತೆ ಇದು ಒಂದು ಹುಳ ಇರೋದಂಥದ್ದು ಹುಳ ಸತ್ತೋಯ್ತು ಅಂತಂದ್ರೆ ಹೋಗುತ್ತೆ ಸೊ ಟ್ರೀಟ್ಮೆಂಟು ಸುಲಭ ಆದರೆ ಅದು ಏನಾದ್ರೂ ಏನಾಗುತ್ತೆ ಈ ಹುಳ ಫಸ್ಟಿಗೆ ಗೊತ್ತಾಗೋದಿಲ್ಲ ಆ ಒಂದು ನೋಡನ್ನು ಬ್ಲಾಕ್ ಮಾಡುತ್ತೆ ನೋಡ್ ಬ್ಲಾಕ್ ಆದ ಒಂದು ಸ್ವಲ್ಪ ವರ್ಷ ಅದು ರಿವರ್ಸಿಬಲ್ ಚೇಂಜ್ ಇರುತ್ತೆ ಏನಾಗುತ್ತೆ ಬ್ಲಾಕ್ ಆಗಿರುವಂಥ ನೋಡು ಅದರ ಕೆಳಗಡೆ ಈ ಲಿಂಫು ನಿಲ್ತಾ ಹೋಗುತ್ತೆ ಸ್ಟಾಕ್ ಆಗ್ತಾ ಹೋಗುತ್ತೆ ಹಾಗಾಗಿ ಕೈ ಅಥವಾ ಕಾಲು ಎಲ್ಲಿ ಅದು ಬ್ಲಾಕ್ ಆಗಿದೆ ಅದು ಊತ ಆಗ್ತಾ ಹೋಗುತ್ತೆ ಸೊ ಆದರೆ ಟು ಸರ್ಟನ್ ಎಕ್ಸ್ಟೆಂಟ್ ಸುಮಾರು ಒಂದು ವರ್ಷ ಎರಡು ವರ್ಷ ಆ ಥರ ಊತ ಸ್ಟಾರ್ಟ್ ಆದಮೇಲೆ ಆ ಹುಳನ ನಾವು ಕೊಂದರೆ ಟ್ರೀಟ್ಮೆಂಟನ್ನು ಕೊಟ್ಟರೆ ಆ ಬ್ಲಾಕ್ ಇರೋದು ಬಿಡ್ತದೆ ಅದು ರಿವರ್ಸಿಬಲ್ ಆಗುತ್ತೆ ವಾಪಸ್ಸು ಆ ಊತ ಎಲ್ಲ ಕಮ್ಮಿ ಆಗುತ್ತೆ ಬಟ್ ಆದರೆ ಸುಮಾರು ಎರಡು ಮೂರು ವರ್ಷ ಲೇಟ್ ಆಯಿತು ಐದು ವರ್ಷ ಕೆಲವು ವರ್ಷನ ಆರು ವರ್ಷ ಅದನ್ನು ಏನು ಅದು ಯಾವುದೋ ಊತ ಉಳುಕಿರೋದು ಅಥವಾ ಏನೋ ಒಂದು ಸ್ಪ್ರೇನ ಅಂತ ಹೇಳ್ಬಿಟ್ಟು ಸುಮ್ಮನೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಇದಕ್ಕೆ ಕರೆಕ್ ಪರ್ಟಿಕ್ಯುಲರ್ ಫೈಲೇರಿಯಾಸಿಸ್ಗೆ ಟ್ರೀಟ್ಮೆಂಟ್ ಬಿದ್ದಿರಲ್ಲ ಸೊ ಅಂಥವರಿಗೆ ಏನಾಗುತ್ತೆ ಪರ್ಮನೆಂಟ್ ಬ್ಲಾಕ್ ಆಗಿಬಿಡ್ತದೆ ಈ ಲಿಂಫ್ ನೋಡು ಪರ್ಮನೆಂಟ್ ಬ್ಲಾಕ್ ಆಗುತ್ತೆ ಫೈಬ್ರೋಸಿಸ್ ಎಲ್ಲ ಆಗಿಬಿಟ್ಟು ಸೊ ಆವಾಗ ರಿವರ್ಸಿಬಲ್ ಚೇಂಜ್ ಇರೋದಿಲ್ಲ ಇರ್ರಿವರ್ಸಿಬಲ್ ಆಗುತ್ತೆ ಅಂದರೆ ಏನರ್ಥ ಈವನ್ ನಾವು ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆ ನೋಡು ಪರ್ಮನೆಂಟ್ ಆಗಿ ಬ್ಲಾಕ್ ಆಗಿರುತ್ತೆ ಕೆಳಗಡೆ ಲಿಂಫ್ ಸ್ಟಾಕ್ ಆಗೋದು ಕಂಟಿನ್ಯೂ ಆಗುತ್ತೆ ಸೊ ಹಾಗಾಗಿ ಅದು ಡಿಸಾಬಿಲಿಟಿಗ್ ಹೋಗುತ್ತೆ ಆ ಊತ ಆಗಿರುವಂಥದ್ದು ಕಮ್ಮಿ ಆಗೋ ಸಾಧ್ಯತೆ ಇಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ತರದನ್ನ ನಾವು ನೋಡ್ತೀವಿ ಸೊ ಈ ತರ ನಮ್ಮಲ್ಲಿ ಸುಮಾರು ಮುನ್ನೂರ ಇಪ್ಪತ್ತೇಳು ಜನ ಇದಾರೆ ಆ ಊತ ಜಾಸ್ತಿ ಇಲ್ಲ ಅಂತ ಅವರಿಗೆ ಟ್ರೀಟ್ಮೆಂಟ್ ಆಗಿದೆ ಅದನ್ನು ಕೂಡ ಊತ ಇದೆ ಡಿಸಬಿಲಿಟಿ ಸೊ ಇದು ಪರ್ಟಿಕ್ಯುಲರ್ಲಿ ಇದು ಟ್ರೀಟ್ಮೆಂಟ್ ನಾನು ಆಗ್ಲೇ ಹೇಳಿದಾಗ ಹನ್ನೆರಡು ದಿವಸ ತೆಗೆದುಕೊಂಡ್ರೆ ಪರ್ಮನೆಂಟ್ ಆಗಿ ಟ್ರೀಟ್ಮೆಂಟ್ ಪೂರ್ತಿಯಾಗಿ ಕ್ಯೂರ್ ಆಗುತ್ತೆ ಬಟ್ ಡಿಸಬಿಲಿಟಿ ಕ್ಯೂರ್ ಆಗಬೇಕು ಅಂದ್ರೆ ಬರೇ ಟ್ರೀಟ್ಮೆಂಟ್ ಬೀಳೋದು ಮಾತ್ರ ಅಲ್ಲ ಟೈಮ್ಲಿ ಟ್ರೀಟ್ಮೆಂಟ್ ಬಹಳ ಮುಖ್ಯ ಯಾವಾಗ ಅದು ಟ್ರೀಟ್ಮೆಂಟ್ ಕೊಡಬೇಕಿತ್ತೋ ಈಗ ಸಾಮಾನ್ಯವಾಗಿ ಡೆಂಗಿ ಮಲೇರಿಯಾ ಫೈಲೇರಿಯಾ ಅಂತ ಹೇಳಿದ್ರೆ ಭಯ ಕೊನೆಯದಾಗಿ ಒಂದು ಮೆಸೇಜ್ ಹೇಳೋದಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ತಾವು ನಮ್ಮ ಉಡುಪಿನಲ್ಲಿ ಈ ವೆಕ್ಟ್ರಬಾರ್ನ್ ಡಿಸೀಸ್ ಏನಿದೆ ಇದು ಬಹಳ ಮುಖ್ಯ ಯಾಕೆಂದ್ರೆ ಕೋಸ್ಟಲ್ ಏರಿಯಾದಲ್ಲಿ ಸೊಳ್ಳೆ ತುಂಬಾ ಜಾಸ್ತಿನೇ ಇರ್ತದೆ ಎಲ್ಲಾ ಕಡೆನೂ ಸೊಳ್ಳೆ ಬೆಳೆಯೋಕ್ಕೆ ಯೋಗ್ಯವಾದಂತಹ ವಾತಾವರಣ ಇರ್ತದೆ ಸೊ ಹಾಗಾಗಿ ಸೊಳ್ಳೆ ಜಾಸ್ತಿ ಇರೋ ಕಾರಣ ಪ್ರತಿ ವರ್ಷ ಡೆಂಗಿ ಜಾಸ್ತಿನೇ ಇರ್ತದೆ ಈಗ ಐದು ವರ್ಷ ನೋಡಿದರೆ ನಾವು ಪ್ರತಿ ವರ್ಷವೂ ಡೆಂಗಿ ಜಾಸ್ತಿನೇ ಇದೆ ಸೊ ಮಲೇರಿಯಾ ನಾವು ಎಲಿಮಿನೇಷನ್ ಫೇಸಲ್ಲಿ ಇದ್ದು ಕೂಡ ನಮಗೆ ಇದೆ ಯಾಕೆಂದರೆ ಬೇರೆ ಬೇರೆ ಕಡೆಯಿಂದ ಜಾರ್ಖಂಡ್ ಒರಿಸ್ಸಾ ಅಲ್ಲೆಲ್ಲ ಜಾಸ್ತಿ ಇರುವಂಥ ಏರಿಯಾಗಳು ನಮಗೆ ಬರೋ ಮೈಗ್ರೆಂಟ್ ಲೇಬರರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ಥ್ರೆಟ್ಟೇ ಸೊ ಅಲ್ಲಿಂದ ಬರ್ತಾನೆ ಇರ್ತದೆ ಸೊ ಮಲೇರಿಯಾನೂ ಕೂಡ ಹರಡ್ಬೋದು ಫೈಲೇರಿಯಾ ಕೂಡ ಹರಡ್ಬೋದು ಸೊ ಅದಕ್ಕೆ ಆದ ಕಾರಣ ನಾನು ಜನರಿಗೆ ವಿಜ್ಞಾಪನೆ ಮಾಡೋದೇನು ಅಂದರೆ ಫಸ್ಟು ನಿಮ್ಮ ಸುತ್ತಮುತ್ತಲು ಕ್ಲೀನ್ ಇಟ್ಕೊಳ್ಳಿ ಯಾಕೆಂದರೆ ಸೊಳ್ಳೆ ಬೆಳೆಯೋದೇ ನಿಮ್ಮ ಸುತ್ತಮುತ್ತಲು ಏರಿಯಾದಲ್ಲಿ ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತಲು ಏರಿಯಾವನ್ನ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಎಲ್ಲಿ ನೀರಿಲ್ಲ ಅಲ್ಲಿ ಸೊಳ್ಳೆ ಇಲ್ಲ ಸೊ ನಾವು ಸುತ್ತಮುತ್ತಲು ನಮ್ಮಲ್ಲಿ ನೀರು ನಿಲ್ಲದೆ ಹೋದಾಗೆ ಕ್ಲೀನಾಗಿ ಇಟ್ಕೊಂಡ್ರೆ ಮೋಸ್ಟ್ ಪ್ರಾಬ್ಲಿ ಸೊಳ್ಳೆ ಸಂಗ ಇದು ಕಮ್ಮಿ ಆಗುತ್ತೆ ಸಂತತಿ ಕಮ್ಮಿ ಆಗುತ್ತೆ ಹಾಗಾಗಿ ಈ ಕಾಯಿಲೆಗಳು ಹರಡೋದು ಕಮ್ಮಿ ಆಗುತ್ತೆ ಎರಡನೇದು ಯಾವುದೇ ಕಾರಣಕ್ಕೆ ನಿಮಗೆ ಜ್ವರ ಬಂದರೆ ದಯವಿಟ್ಟು ಕೂಡಲೇ ಡಾಕ್ಟ್ರಿಗೆ ಕಾಣಿಸ್ಕೊಳ್ಳಿ ಮೂರನೇದು ನೀವು ಯಾವುದೇ ಕಾರಣಕ್ಕೆ ಬೇರೆ ಲೇಬರರ್ಸನ್ನು ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಕರ್ಕೊಂಡು ಬಂದದ್ದಿದ್ರೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಕೂಡ ದಯವಿಟ್ಟು ಅವರಿಗೆ ಫಸ್ಟು ಸ್ಕ್ರೀನ್ ಮಾಡಿಸಿ ಮಲೇರಿಯಾ ಇರ್ಬೋದು ಫೈಲೇರಿಯಾ ಫೈಲೇರಿಯಾ ಇರ್ಬೋದು ಅವರಿಗೆ ಸ್ಕ್ರೀನ್ ಮಾಡಿಸಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ನಿಮ್ಮ ನೇಬರ್ಸನ್ನು ಕೂಡ ಪ್ರೊಟೆಕ್ಟ್ ಮಾಡ್ಬೋದು ಬೇರೆಯವ್ರನ್ನೂ ಕೂಡ ಪ್ರೊಟೆಕ್ಟ್ ಮಾಡ್ಬೋದು ಸೊ ಆ ದೃಷ್ಟಿ ಇಲ್ಲಿ ಇದು ಮೂರು ಮೆಸೇಜನ್ನು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಸೊಳ್ಳೆ ಬೆಳೆಯೋದನ್ನು ತಪ್ಪಿಸಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಜ್ವರ ಬಂದ್ರೆ ಜಾಗರೂಕತೆಯಿಂದ ವೈದ್ಯರನ್ನ ಸಂಪರ್ಕಿಸಿ ಹಾಗೆಯೇ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಮೈಗ್ರೆಂಟ್ ಲೇಬರರ್ಸ್ ಇದ್ದರೆ ಅವರನ್ನು ಸ್ಕ್ರೀನ್ ಮಾಡಿಸಿ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಮಸ್ಕಾರ ವೀಕ್ಷಕರು ಇದಾಗಿತ್ತು ಇವತ್ತಿನ ಡಿಬೇಟ್ ಅವರು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ನೋಡ್ತಾರೆ